Live? Sir, you can start. ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ನಿಮ್ಗೆ ಈಗಾಗಲೇ ಮೂರ್ನಾಲ್ಕು ದಿನದಿಂದ ಒಂದು ಈ ಮೂರು ಪೋತಿಗಳನ್ನ ತೋರಿಸಿ, ಆಮೇಲೆ ಮೂರು ಪೋತಿ ಬಾಯಿ ಮುಚ್ಕೊಂಡಿರೋದು, ಕಿವಿ ಮುಚ್ಕೊಂಡಿರೋದು, ಕಣ್ಣು ಮುಚ್ಕೊಂಡಿರೋದು ಎಲ್ಲಾ ಪೋತಿಗಳು ತೋರಿಸಿ, ಆಮೇಲೆ ಅದನ್ನೆಲ್ಲ ಬಾಯಿ ಕಿವಿ ಕಣ್ಣನ್ನ ತೆಗ್ಸಿ ಎಲ್ಲ ತೋರಿಸಿದ್ವಿ. ಏನೋ ಏನದು ಏನದು ಅಂತ ನಿಮ್ಗೆಲ್ಲರಿಗೂ ನಾಗೇನದು ಅಂತ ಕೇಳಿದ್ಬಿಟ್ಟು ನೀವೇ ತುಂಬಾ ಜನ ಆನ್ಸರ್ ಮಾಡ್ಬಿಟ್ರಿ, ಅದಕ್ಕೆ ನಿಮ್ಗೆ ಗೊತ್ತಿದೆ. ಈಗ ಲೈವ್ ಸ್ಟಾರ್ಟ್ ಮಾಡಕ್ ಮುಂಚೆ ಮೊದಲನೇದಾಗಿ ನನ್ನ ಸ್ನೇಹಿತರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಅಹೋರಾತ್ರ ನಟೇಶ್ ಪಲ್ಲೆಪಲ್ಲಿ ಅಂತ ನಿಮ್ಗೆಲ್ಲರೂ ಗೊತ್ತಿರುತ್ತೆ, ಬಹಳ ಫೇಮಸ್ ಇದರಲ್ಲಿ. ಆಮೇಲೆ ಇಂಜಿನಿಯರ್ ಅವರು ಶ್ರೀ ಹರ್ಷ ಅಂತ, ನಮ್ಮ ಮುರಳಿ ಮೋಹನ್, ಆಮೇಲೆ ಧನಂಜಯ್ ಅಂತ, ಇವ್ರ ಆಪ್ ಮಾಡಿದ್ದು, ಇವರೆಲ್ಲ ನನ್ನ ಸ್ನೇಹಿತರುಗಳು. ಇವರೆಲ್ಲ ಪ್ರಜಾಕಿದ ಈ ಕಾನ್ಸೆಪ್ಟ್ಗೋಸ್ಕರ ಏನು ಟೈಮ್ ಸಿಕ್ಕದಾಗೆಲ್ಲ ಕೆಲಸ ಮಾಡ್ತಿದ್ದಾರೆ. ಇನ್ನೊಬ್ರು ಇದಾರೆ ಅಲ್ಲಿ ಪ್ರಸನ್ನ ಅಂತ, ಅವ್ರು ಇಂಟ್ರೊಡ್ಯೂಸ್ ಮಾಡ್ತೀನಿ. ರಾಜಾರಾಮ್ ಅಲ್ಲಿದ್ದಾರೆ, ಎಲ್ಲರೂ ಇಂಟ್ರೊಡ್ಯೂಸ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಜಾಸ್ತಿ ಜಾಗ ಇಲ್ಲ ಇಲ್ಲಿ. ಮತ್ತಿನ್ನೊಂದು ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಮೊದಲನೇದಾಗಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಯು ಪಿ ಪಿ ಪಕ್ಷ ಲಾಂಚ್ ಮಾಡಿ ಬಂದೆ, ಒಂದು ಆ್ಯಪ್ ನ ರಿಲೀಸ್ ಮಾಡಿದ್ವಿ. ಅದರಲ್ಲಿ ಎರಡು ಮಾರ್ಗ ಅಂತ ಕೊಟ್ಟಿದ್ವಿ, ಹೆಂಗೆ ಅಭ್ಯರ್ಥಿಗಳಾಗಿ ನಮ್ಮ ಹತ್ರ ಬರೋದು ಅನ್ನೋದಕ್ಕೂ ಕೂಡ ನೀವು ಆ್ಯಪ್ ನೋಡಿರ್ಬೋದು, ಪ್ರಜಾಕೆ ಆ್ಯಪ್ ನ ಡೌನ್ಲೋಡ್ ಮಾಡ್ಕೊಂಡು ನಮಗೆಲ್ಲ ಗೊತ್ತಿರುತ್ತೆ ಯಾವ ರೀತಿ ನಮ್ಮ ಹತ್ರ ಬರ್ಬೋದು, ಯಾವ ತರ ಒಂದು ಎಲ್ಲ ಒಂದು ರಿಸರ್ಚ್ ಮಾಡಿ ಯಾವ ತರ ಬರಬೇಕು ಅಂತ ಒಂದು ಇದನ್ನು ಕೊಟ್ಟಿದ್ವಿ. ಎರಡನೇದಾಗಿ ಇದು ಬಹಳ ಮುಖ್ಯ, ತುಂಬಾ ಜನ ಅಭ್ಯರ್ಥಿಗಳಾಗಿ ಬರಬೇಕು ಅನ್ನೋರು ಅವ್ರು ಕೆಲಸ ಮಾಡ್ತಾರೆ, ಅವ್ರು ಬರ್ತಾರೆ. ಎರಡನೇದಾಗಿ ಏನಂದ್ರೆ ಸ್ವಲ್ಪ ಈ ಕಡೆ ಎರಡನೇದಾಗಿ ಏನಂದ್ರೆ ತುಂಬಾ ಜನ ನಮ್ಮನ್ನು ಕೇಳ್ತಿದ್ದು, ಸರ್ ನಮ್ಗೆಲ್ಲ ಪ್ರಜಾಕಿ ಅನ್ನೋದು ತುಂಬಾ ಚೆನ್ನಾಗಿದೆ, ತುಂಬಾ ಇಷ್ಟ ಆಗ್ತಿದೆ ನಮ್ಗೆ, ನಾವೇನ್ ಮಾಡ್ಬೇಕು, ನಾವೇನ್ ಮಾಡ್ಬೇಕು, ನಾವ್ ಹಿಂಗ್ ಇನ್ವಾಲ್ವ್ ಆಗ್ಬೇಕು ಅಂತ ತುಂಬಾ ಜನ ಕೇಳೋರು. ಸೊ ಅವ್ರಿಗೋಸ್ಕರ ನಾವು ಒಂದು ತಿಂಗಳೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಒಂದು ಬಹಳ ಅದ್ಭುತವಾದ ಗೇಮ್ ಚೇಂಜರ್ ಅಂತ ಹೇಳ್ಬೇಕು. ಅದಕ್ಕೆ ಇದನ್ನ ಅಂಗೈಯಲ್ಲಿ ಆಟ ಅಂತ ನಮ್ಗನ್ಸಿದ್ದೇನಂದ್ರೆ, ಯಾಕಂದ್ರೆ ಈ ಮೊಬೈಲ್ ಅನ್ನೋದು ಪ್ರತಿಯೊಬ್ಬರ ಕೈಲೂ ಇರುತ್ತೆ. ಇವಾಗ ಹಳ್ಳಿ ಹಳ್ಳಿಯಲ್ಲೂ ಕೂಡ ಎಲ್ಲರಿಗೂ ಜಿಯೋ ನೆಟ್ವರ್ಕ್ ಇರುತ್ತದೆ, ಬೇರೆ ಬೇರೆ ನೆಟ್ವರ್ಕ್ ಗಳಿರುತ್ತೆ, ಬಿ ಎಸ್ ಎನ್ ನೆಟ್ವರ್ಕ್ ಇರುತ್ತೆ. ಅವರೆಲ್ಲ ಹೇಗೆ ನಮ್ಮ ಜೊತೆ ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಬೇಕು ಆಗ್ಬೋದು ಅಂತ ಒಂದು ಚರ್ಚೆ ಮಾಡಿದ್ದಕ್ಕೆ ಧನಂಜಯ್ ಅವರು ಒಂದು ಅದ್ಭುತವಾದಂತಹ ಒಂದು ಆ್ಯಪ್ ನ ರೆಡಿ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅದ್ರ ಬಗ್ಗೆ ನಿಮ್ಗೆ ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ, ಬಹಳ ಚೆನ್ನಾಗಿದೆ. ನೀವೆಲ್ಲರೂ ಹೆಂಗ್ ನಮ್ಮ ಜೊತೆ ಇನ್ವಾಲ್ವ್ ಆಗ್ಬೋದು ಅಂತ ನೋಡಿ. ಮೊದಲನೇದಾಗಿ ಫಸ್ಟ್ ಪೇಜ್ ಇಂದ ಬನ್ನಿ ಧನಂಜಯ್ ನೋಡಿ, ನೋಡಿ ಇದು ಫಸ್ಟ್ ಪೇಜ್, ಈ ಪ್ರಜಾಕೀಯ ನಮ್ಮ ಗುರಿ, ಮೊದಲ ಹೆಜ್ಜೆ, ಎರಡನೇ ಹೆಜ್ಜೆ, ಚುನಾವಣಾ ಅಭ್ಯರ್ಥಿ, ಇದೆಲ್ಲ ನೀವು ನೋಡಿದ್ರೆ ಇಲ್ಲಿ ಫಸ್ಟ್ ಹೊಸದಾಗಿ ಆಡ್ ಮಾಡಿರೋದಂದ್ರೆ ನಮ್ಮ ಗುರಿ ಅಂತ, ನಿಮ್ಮ ಮೊದಲ ಹೆಜ್ಜೆ, ನಿಮ್ಮ ಎರಡನೇ ಹೆಜ್ಜೆ ಅಂತ. ಒಂದು ನಿಮಿಷ ಅಲ್ಲೇ ಇರಲಿ, ಬ್ಯಾಕ್ ನೋಡಿ. ಈ ಪ್ರಜಾಕೀಯ ಅನ್ನೋ ಇದರಲ್ಲಿ ನೀವು ಹೋದ್ರೆ ನಿಮ್ಗೆ ಪ್ರಜಾಕೀಯ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಾಗುತ್ತೆ ನಿಮ್ಗೆ, ಈ ಪ್ರಜಾಕೀಯ ಅನ್ನೋ ಇದ್ರೊಳಗೆ ಹೋದ್ರೆ. ನೆಕ್ಸ್ಟ್ ಇವಾಗ ನಮ್ಮ ಗುರಿ, ಇದನ್ನೊಂದು ಡೀಪ್ ಸಣ್ಣದಾಗಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ನೋಡಿ. ನಮ್ಮ ಗುರಿ ಅಂತ ಒಬ್ಬ ಕಡೆ ಹೋಗಿ ನೋಡಿ, ನಮ್ಮ ಗುರಿ ಅವರ್ ವಿಷನ್ ಅಂತಿದೆ. ಇಲ್ಲಿ ಪ್ರತಿಯೊಂದು ಸಮಸ್ಯೆಗಳು ಅದಕ್ಕೆ ಪರಿಹಾರ ಒಂದು ನಮ್ದೇ ಆದಂತ ಒಂದು ಪಿಕ್ಚರ್ ಅಲ್ಲಿ ನಿಮ್ಗೆ ತೋರಿಸಿದೀವಿ. ಅದೇನಂದ್ರೆ ನೋಡಿ, ಇವಾಗ ಕಾಮಗಾರಿ ವ್ಯವಸ್ಥೆಗಳು ರೋಡ್ ಅಲ್ಲಿ ಹಿಂಗೆ ಕೆಲಸ ಮಾಡ್ತಾರೆ, ಅಲ್ಲಿ ಯಾವ್ಯಾವ ತರ ಪೈಪಿಂಗ್ ಹೋಗಿರುತ್ತೆ, ಅದು ಕರೆಕ್ಟ್ ಆಗಿ ಕೋಆರ್ಡಿನೇಷನ್ ಇಲ್ಲದೆ ಹೇಗೆ ತುಂಬಾ ಕೆಲಸಗಳು ಡಿಲೇ ಆಗುತ್ತೆ ನಿಮ್ಗೆ ಗೊತ್ತು. ಏನೋ ರೋಡ್ ಹಾಕ್ತಾರೆ ಆಗಿದ್ದಾರೆ, ಮತ್ತೆ ರೋಡ್ ಹಾಕ್ತಾರೆ ಆಗಿದ್ದಾರೆ, ಈ ಪ್ರಾಬ್ಲಮ್ ಎಲ್ಲ ನಾವೆಲ್ಲ ನೋಡಿದೀವಿ. ಸೊ ಅದಕ್ಕೆ ಈಗಿನ ಲೇಟೆಸ್ಟ್ ಟೆಕ್ನಾಲಜಿ ಯೂಸ್ ಮಾಡಿ ಹೆಂಗೆ ಡಾಟಾ ಕಲೆಕ್ಟ್ ಮಾಡಬೇಕು, ಕಂಪ್ಲೀಟ್ ಡಿಜಿಟಲ್ ಡೇಟಾ, ಅದಾದ ಮೇಲೆ ಮುಂದೆ ಹೋಗಿ ಅದನ್ನ ಹಿಂಗೆ ಡಿಪಾರ್ಟ್ಮೆಂಟ್ ವೈಸ್ ಕೋಆರ್ಡಿನೇಷನ್ ಮಾಡ್ಕೊಬೇಕು, ಇದೆಲ್ಲ ಡೀಟೇಲ್ ಇದೆ ನಿಮ್ಗೆ, ಇದೆಲ್ಲ ಬರೆದು ಇದೀವಿ. ಈಗಿರೋ ಟೆಕ್ನಾಲಜಿಲಿ ಹೇಗೆ ನಮ್ಗೆ ಜನಗಳಿಗೆ ಡಿಸ್ಟರ್ಬ್ ಆಗದಿರ ಹತ್ರ ಯಾವ ತರ ಕೆಲಸ ಮಾಡ್ಬೋದು, ಅದು ಶ್ರೀಹರ್ಷ ಅವರು ಏನದು ಸರ್ಫೇಸ್ ಮೈಕ್ರೋ ಟನ್ನಿಂಗ್ ಟೆಕ್ನಿಕ್, ಮೈಕ್ರೋ ಟನ್ನಿಂಗ್ ಟೆಕ್ನಿಕ್ ಆಲ್ರೆಡಿ ನಾವು ಮೆಟ್ರೋಗಳಿಗೆ ಬಳಸ್ತಾ ಇದೀವಿ. ಬಟ್ ಮೆಟ್ರೋಗಳಿಗೆ ಮಾತ್ರ ಅಲ್ಲ, ಸಣ್ಣ ಸಣ್ಣ ಪೈಪ್, ಈವನ್ 6-inch ಪೈಪ್ ಸಹಿತ ನಾವೇನೋ ಆಗಿದೆ ಮಾಡಿದ್ರೆ ಈಗ ಅಂದ್ರೆ ಒಳಗಡೆ ಕರ್ಕೊಂಡು ಗ್ಯಾಸ್ ಲೈನ್ಸ್ ಕೆಲವೊಂದ್ ಕಡೆ ಮಾತ್ರ ಆ ತರದ್ದು ಈ ತರ ಟೆಕ್ನಾಲಜಿ ಕೆಲಸ ಮಾಡಬಹುದು ಅಂತ. ಬಟ್ ಇದೆಲ್ಲ ಮಾಡಿದಾಗ ಏನಾಗುತ್ತೆ ಅಂದ್ರೆ ನೋಡಿ, ಇದನ್ನ ಮತ್ತೆ ಮೇಲೋಗಿ ಸ್ವಲ್ಪ. ಬಟ್ ಇದನ್ ಕೂಡಲೇ ಏನಂದ್ರೆ ನಮ್ ಟೆಕ್ನಾಲಜಿ ಇದು ಅದನ್ನು ಕೂಡ ನಮ್ಗೆ ಫಾರಿನ್ ಕಂಟ್ರಿ ಮಾಡ್ತಾರಪ್ಪ ಅವ್ರು ಶ್ರೀಮಂತರು, ನಮ್ಗೆಲ್ಲ ಆಗುತ್ತೆ ಅನ್ನೋದು ನಮಗ್ ಬರುತ್ತೆ ಭಾವನೆ. ಅದಕ್ಕೂ ಕೂಡ ನಾವೀಗ ಬೇಕಿರೋ ಹಣ ಎಷ್ಟು, ಇರೋ ಹಣ ನಮ್ಮ ಹತ್ರ ಎಷ್ಟಿದೆ, ಎಷ್ಟು ಹಂತದಲ್ಲಿ ಆ ಕೆಲಸ ಮಾಡಬಹುದು, ಅದಕ್ಕೆ ಎಷ್ಟು ಸಮಯ ಬೇಕು, ಅದಕ್ಕೆ ಏನೋ ನಿರ್ವಹಣೆ ಮತ್ತು ಬಾಳಿಕೆ ಅವಧಿ, ಒಂದ್ಸತಿ ಮಾಡಿಬಿಟ್ರೆ ಎಷ್ಟು ಬಾಳಿಕೆ ಬರುತ್ತೆ, ಇದೆಲ್ಲರದ್ದು ಡೀಟೇಲ್ ನಿಮ್ ಮುಂದೆ ಕೊಡಬೇಕು ಅಂತ ಅಥೆಂಟಿಕ್ ಆಗಿ ಎಕ್ಸ್ಪರ್ಟ್ಸ್ ರಿಪೋರ್ಟ್ ಕೊಡಬೇಕು ಅನ್ನೋದಕ್ಕೋಸ್ಕರ ಇದನ್ನ ಮಾಡಿದೀವಿ. ಈ ತರ ಮಾಡಿದಾಗ ನೋಡಿ, ನಮ್ಮ ವೆಂಕಟೇಶ್ ಅಂತ ನಮ್ಮ ಶಿವಮೊಗ್ಗದಲ್ಲಿದ್ದಾರೆ, ಅವರು ನಾವು ಸ್ಟಾರ್ಟ್ ಮಾಡಿದಾಗಿಂದ ಪ್ರಜಾಕ್ಕೆ ಸಪೋರ್ಟ್ ಮಾಡ್ತಾನೆ ಇದ್ದಾರೆ. ಹಲವಾರು ನಾವು ಇದನ್ನ ಕೇಳಿದ್ವಿ, ಈ ತರದ ಒಂದಷ್ಟು ಮಾಡಿದ್ರು, ಈ ತರದ ಒಂದಷ್ಟು ಕೊಡಿ ಅಂತ ಅವರು ಒಂದು ರಿಸರ್ಚ್ ಮಾಡಿ ಒಂದು ಏನೋ ಅಭ್ಯರ್ಥಿಯಾಗೋಸ್ಕರ ಈ ತರ ಮಾಡ್ತೀವಿ. ಅವ್ರ ಹತ್ರ ಕೇಳಿದಾಗ ನೋಡಿ, ಅವರ ಶಿವಮೊಗ್ಗ ಈ ತರ ಇರೋದನ್ನ ಯಾವ ತರ ಈ ತರ ಮಾಡ್ಬೋದು, ಹೆಂಗೆ ಬ್ರಿಡ್ಜ್ ಮೇಲೆ ಮಾಡ್ಬೋದು, ಹೇಗೆ ಸೋಲಾರ್ ಏನೋ ಲೈಟ್ಸ್ ಗಳಾಗ್ಬೋದು. ಆಮೇಲೆ ನೋಡಿ ಮೇಲೋಗಿ ನೋಡಿ, ಇದು ಈಗಿರೋದು ಯಾವ ತರ ಇದೆ, ಇದನ್ನ ಹೇಗೆ ನಾವು ಈ ತರ ಮಾಡ್ಬೋದು ನೋಡಿ, ಹೇಗೆ ಬ್ರಿಡ್ಜ್ ಗಳು ಹೆಂಗ್ ಮಾಡ್ಬೋದು,
ಪ್ರತಿಯೊಂದು ಕೂಡ ನಿಮ್ಮ ಆಪ್ ಅಲ್ಲಿ ಇದು ಅವೈಲೇಬಲ್ ಇದೆ, ಪ್ರತಿಯೊಂದು ನೋಡ್ತಾ ಹೋಗಿ. ಇಲ್ಲಿ ನೋಡಿ, ಇಲ್ಲಿ ಈ ಟ್ರಾಫಿಕ್ ಇಲ್ಲ. ಆಕ್ಚುಲಿ ಹೆಂಗೆ ಟ್ರಾಫಿಕ್ ಕಡಿಮೆ ಆಗುತ್ತೆ ಅನ್ನೋದಕ್ಕೂ ನಿಮ್ಗೆ ಮತ್ತೆ ಇದು ಕೊಡ್ತೀವಿ. ಯಾವ ರೀತಿ ಟ್ರಾಫಿಕ್ ನ ಕಡಿಮೆ ಮಾಡಬಹುದು ಸಿಟಿಗಳಲ್ಲಿ ಅನ್ನೋದಕ್ಕೂ ನಮ್ಮ ಹತ್ರ ಇದೆ. ಅದು ಮತ್ತೆ ಇನ್ನೊಂದು ಲೈವ್ ಬರ್ತೀವಿ. ತುಂಬಾ ದೊಡ್ಡ ಟಾಪಿಕ್, ತುಂಬಾ ವಿಚಾರಗಳಿದೆ. ಏನು ಅದನ್ನೆಲ್ಲ ಒಂದೇ ಸರ್ತಿ ಹೇಳೋದಕ್ಕೆ ಕಷ್ಟ ಆಗುತ್ತೆ. ನೋಡಿ ಇವಾಗ ಈ ತರ ನೋಡಿ, ಈ ತರ ಮಾಡಬಹುದು. ನೋಡಿ ಒಂದು ರಸ್ತೆ ಯಾವ ತರ ಈ ತರ ಮಾಡಬಹುದು. ನೋಡಿ ಇಲ್ಲಿ ಹೆಂಗಿದೆ ಡ್ರೈನೇಜ್ ಸಿಸ್ಟಮ್ ಯಾವ ತರ ಮಾಡಬಹುದು. ನೋಡಿ ಸೋಲಾರ್ ಲೈಟ್ಸ್ ಗಳಾಗಿದೆ, ಇದಕ್ಕೆಲ್ಲ ಎಷ್ಟು ಕಾಸ್ಟ್ ಆಗುತ್ತೆ. ಸೊ ಈ ತರ ಹಲವಾರು ಫೋಟೋಗಳಿದೆ ಮೇಲೋಗಿ. ಇದೆಲ್ಲ ಮತ್ತೆ ಮೇಲೋಗಿ ಇದೆಲ್ಲ ಆದ್ರ ಮೇಲೆ ಇದಕ್ಕೆ ಎಷ್ಟು ಖರ್ಚಾಗುತ್ತೆ ಎಲ್ಲ ಮಾಡಿದ ಮೇಲೆ ಮೇಲೋಗಿ ಎಲ್ಲ ಮೇಲೋದ್ರ ಮೇಲೆ ಇಲ್ಲಿ ನೋಡಿ. ಇಲ್ಲಿ ನಿಮ್ಗೆ ನಮ್ದು ಐಡಿಯಾ ನಿಮ್ಗೆ ಕೊಟ್ಟಿದೀವಿ, ಬಟ್ ಇಲ್ಲಿ ನಿಮಗೆ ಮುಖ್ಯವಾಗಿ ನೀವು ಡೈರೆಕ್ಟ್ ಆಗಿ ಯಾರು ಬೇಕಾದ್ರೂ ನಮ್ಮ ಜೊತೆ ಇನ್ವಾಲ್ವ್ ಆಗ್ಬೋದು. ನೀವು ನಮ್ಮ ಅಭ್ಯರ್ಥಿನೂ ಆಗ್ಬೋದು, ನೀವು ನಮ್ಮ ಸಪೋರ್ಟರ್ ಆಗ್ಬೋದು, ನೀವು ನಮ್ಮ ಮಾರ್ಗದರ್ಶಕರು ಆಗ್ಬೋದು. ನೀವು ಸಜೆಸ್ಟ್ ಮಾಡೋದು ಎಲ್ಲದಕ್ಕೂ ಒಂದು ಆಪ್ಷನ್ ಇದೆ ಇಲ್ಲಿ. ಅಂಗೈಯಲ್ಲಿ ಆಟ ಗೇಮ್ ಚೇಂಜರ್ ಇದೆ, ಬಹಳ ಮುಖ್ಯ. ಯಾಕಂದ್ರೆ ಗನ್ನನ್ನ ಗನ್ ತರ ಯಾಕೆ ಮೊಬೈಲ್ ಕೊಟ್ಟು ಅಂದ್ರೆ ನಿಮ್ಮೆಲ್ಲ ಕೈಲೂ ಒಂದು ಆಯುಧ ಇದೆ. ಆಯುಧ ಪೂಜೆ ಬರ್ತಾ ಇದೆ ಇವಾಗ. ನೀವು ಕರೆಕ್ಟ್ ಆಗಿ ಆಯುಧನ ಜಾಸ್ತಿ ಟೈಮು ವೇಸ್ಟ್ ಮಾಡೋದ್ಬೇಡ. ನಿಮ್ಗೆ ಎಲ್ಲಿ ಟೈಮ್ ಸಿಗುತ್ತೋ ಅಲ್ಲಿ ಆಯುಧನ ಕರೆಕ್ಟ್ ಆಗಿ ಯೂಸ್ ಮಾಡಿದ್ರೆ ಅದ್ಭುತ ಕ್ರಿಯೇಟ್ ಮಾಡಬಹುದು. ಅದ್ ಹೆಂಗೆ ಅಂತ ಹೇಳ್ತೀನಿ ನೋಡಿ. ನೋಡಿ ಇಲ್ಲಿ ಇದನ್ನ ಓದಿಬೇಕಾದ್ರೆ ಇದಾದ್ರ ಮೇಲೆ ನೀವು ಕ್ಲಿಕ್ ಮಾಡಿ, ನಿಮ್ಗೆ ಏನು ಆಸಕ್ತಿ ಇದ್ರೆ ಇದನ್ನ ಕ್ಲಿಕ್ ಮಾಡ್ತೀರಾ. ನಿಮ್ ಮೊಬೈಲ್ ಹೆಂಗ್ ಯೂಸ್ ನೋಡಿ, ಇಲ್ಲಿ ಬರುತ್ತೆ ಯಾವ ರೀತಿ. ನನ್ನ ರಸ್ತೆಯಿಂದ ನನ್ನ ರಾಜ್ಯದ ಸಮಸ್ಯೆಗಳು, ಮೈ ಸ್ಟ್ರೀಟ್ ಟು ಮೈ ಸ್ಟೇಟ್ ಪ್ರಾಬ್ಲಮ್ಸ್. ಇಲ್ಲಿ ನೋಡಿ, ಒಂದು ಫೋಟೋ 1 2 3 4 5 ಏನು ಇಲ್ಲ. ನೀವು ಎಲ್ಲೋ ಹೋಗ್ತಿರ್ತೀರಾ, ನೀವು ವರ್ಕ್ಗೆ ಹೋಗ್ತೀರಾ, ಅಲ್ಲೇನೋ ಒಂದು ನೋಡಿದ್ರೆ, ಒಂದೆಲ್ಲ ಗಾರ್ಬೇಜ್ ನೋಡಿದ್ರೆ ಸರಿ ಇಲ್ಲ, ರೋಡ್ ಕಿತ್ತೋಗಿರೋದು ನೋಡಿದ್ರೆ, ಏನೋ ಲೈಟ್ ಸರಿ ಇಲ್ಲ, ಯಾವ್ದೋ ಒಂದು ಗವರ್ಮೆಂಟ್ ಹಾಸ್ಪಿಟಲ್ ಸರಿ ಇಲ್ಲ, ಎಲ್ಲೋ ಒಂದು ದೇವಸ್ಥಾನ ಅದ್ರ ಪಕ್ಕದಲ್ಲಿ ಕಲ್ಯಾಣಿ ಅದು ಸರಿ ಇಲ್ಲ, ಕೆರೆ ಕಟ್ಟೆಗಳು ಸರಿ ಇಲ್ಲ, ನಿಮ್ಗೆ ಏನ್ ಅನ್ಸುತ್ತೋ ಎಲ್ಲ ನೀರ್ ಪ್ರಾಬ್ಲಮ್ ಇದೆ. ಸುಮ್ಮನೆ ಒಂದು ಫೋಟೋ ಕ್ಲಿಕ್ ಮಾಡಿ ನೋಡಿ, ಇಲ್ಲಿ ಒಂದು ಸಮಸ್ಯೆ ಒಂದಕ್ಕೆ ಹೋಗಿ ನೋಡಿ. ಇದು ಫೋಟೋ ಅಲ್ಲ, ಬಿಗಿನಿಂಗ್ ಇಂದ ಬನ್ನಿ, ಬಿಗಿನಿಂಗ್ ಇಂದ ಯಾವ ರೀತಿ ಅಂತ ತೋರಿಸಲ್ಲ. ಒಂದು ನಿಮಿಷ ನೋಡಿ, ಇಲ್ಲಿ ತೋರಿಸ್ತೀವಿ ನೋಡಿ. ಇಲ್ಲಿ ನೋಡಿ, ಸಮಸ್ಯೆ ಒಂದು, ಇದ್ರ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿ ಇದ್ರ ಮೇಲೆ ನೋಡಿ. ಇದನ್ನ ಕ್ಲಿಕ್ ಮಾಡಿದ ಕೂಡಲೇ ಕ್ಯಾಮ್ರಾ ನಿಮ್ಮ ಹತ್ರನೇ ಇರೋ ಇಮೇಜ್ ಅಪ್ಲೋಡ್ ಮಾಡಬಹುದು, ಫೈಲ್ ಅಪ್ಲೋಡ್ ಮಾಡಬಹುದು. ಆತರ ಕ್ಯಾಮ್ರಾ, ಇವಾಗ ಕ್ಯಾಮ್ರಾ ಅಂತ ಕ್ಲಿಕ್ ಮಾಡಿ ನೋಡಿ. ಕ್ಯಾಮ್ರಾ ಅಂತ ಕ್ಲಿಕ್ ಮಾಡಿ ನೋಡಿ, ನಾನು ಬಂದೆ ಇಲ್ಲಿ ನೋಡಿ. ಇವ್ರು ಬಂದ್ರು ನೋಡಿ. ಇವಾಗ ಇದನ್ನ ಫೋಟೋ ಪ್ರಾಬ್ಲಮ್ ಅಂತ ತಿಳ್ಕೊಂಡು ವೈರ್ ಇದೊಂದು ಪ್ರಾಬ್ಲಮ್ ಅಂತ ಒಂದು ಫೋಟೋ ತೆಗೀರಿ ನೋಡಿ. ಇಲ್ಲಿ ಒಂದು ಫೋಟೋ ತೆಗೆದ್ವಿ. ಈ ಫೋಟೋ ನೀವು ನೋಡಿ, ಈಗ ಬಂದ ಕೂಡಲೇ ನೋಡಿ, ರೀಟೇಕ್ ಅಂತ ಇದೆ, ಇಲ್ಲ ಅಪ್ಲೋಡ್ ಅಂತ ಇದೆ. ಡೈರೆಕ್ಟ್ ಅಪ್ಲೋಡ್ ಮಾಡಿದ್ರೆ ಇಮೇಜ್ ಬಂದು ಅಂತ ಬಂದ್ಬಿಡ್ತು. ಈ ತರ 1 2 3 4 5 ಇಲ್ಲಿ ವಿವರ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ನಿಮ್ಗೆ ಟೈಮ್ ಇದ್ರೆ, ಇಲ್ಲ ಅಂದ್ರೆ ಪರವಾಗಿಲ್ಲ, ನೀವು ಬರೀ ಇಮೇಜ್ ಕಳ್ಸಿದ್ರೆ ಸಾಕು, ನಮಗ್ ಗೊತ್ತಾಗತ್ತದು. ಆಮೇಲೆ ಇನ್ನೊಂದು ಏನ್ ಸ್ಪೆಷಾಲಿಟಿ ಅಂದ್ರೆ ನೋಡಿ, ಇದ್ರಲ್ಲಿ ಹೆಸರು ನಿಮ್ದು ಇಷ್ಟೇ ಮಾಡ್ಬೇಕಾದ ಒಂದು ಫೋಟೋ ತೆಗಿಯೋದು, ನಿಮ್ ಹೆಸರು, ಮೊಬೈಲ್ ನಂಬರ್, ಡಿಸ್ಟ್ರಿಕ್ಟ್, ಇದು 3 ಹಾಕಿದ್ರೆ ಸಾಕು. ನೀವು ಬೇರೆ ಏನು, ಇಟ್ ಈಸ್ ಎ ಮ್ಯಾಟರ್ ಆಫ್ ಎಷ್ಟು, ಒಂದು ನಿಮಿಷ 2 ನಿಮಿಷದ ಕೆಲಸ ಅಷ್ಟೇ. ನೀವು ಒಂದು ಫೋಟೋ ತೆಗೆದು ನಿಮ್ಮ ಹೆಸರು, ಡಿಸ್ಟ್ರಿಕ್ಟ್ ಇದನ್ನ ಹಾಕಿ ನೀವು ಕಳಿಸಿದ್ರೆ, ಈ ತರ ಪ್ರತಿಯೊಂದು ಹಳ್ಳಿ, ಜಿಲ್ಲೆ, ತಾಲೂಕು, ಒಂದೊಂದು ವಾರ್ಡ್ಗಳಿಂದ ಈ ತರ ನಮ್ಗೆ ಫೋಟೋಗಳು ಬಂದ್ರೆ ನಮ್ಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಂದ್ರೆ ನೋಡಿ, ಅದು ಏನಾಗುತ್ತೆ ಅಂದ್ರೆ, ಅದು ಫೋಟೋ ಸಮೇತ GPS ಲೊಕೇಶನ್ ಬಂದ್ಬಿಡುತ್ತೆ ನಮ್ಗೆ. ಹಾ, GPS ಟ್ರ್ಯಾಕಿಂಗ್ ನಾವು ಲೊಕೇಟ್ ಮಾಡಬಹುದು. ನೀವೊಂದು ಫೋಟೋ ಕಳಿಸಿದ್ರೆ ನೀವು ಈ ಕ್ಷೇತ್ರದಲ್ಲಿ ಈ ರೋಡ್ ಅಲ್ಲಿ ನಿಂತ್ಕೊಂಡು ಫೋಟೋ ತೆಗೆದ್ರೆ ಕಲೆಕ್ಟ್ ಆಗ್ಬಿಡುತ್ತೆ. ಆತರ ನಿಮ್ ತರ ಒಂದು 25 ಜನ ಕಳಿಸಿದ್ರು ಅನ್ಕೊಳ್ಳಿ, ಆ 25 ಜನರು ಫೋಟೋ ಇಡೀ ಒಂದು ಹಳ್ಳಿ ಅಟ್ಮಾಸ್ಫಿಯರ್ ಫುಲ್ ಬಂದ್ಬಿಡುತ್ತೆ ನಮ್ಗೆ. ಇಡೀ ಒಂದು ತಾಲೂಕಿನ ಅಟ್ಮಾಸ್ಫಿಯರ್, ಡಿಸ್ಟ್ರಿಕ್ಟ್ ಅಟ್ಮಾಸ್ಫಿಯರ್, ನಿಮ್ಗೆ ಎಲ್ಲಿದ್ದೀರೋ ಆ ಜಾಗ ಕಂಪ್ಲೀಟ್, ಆ ರಸ್ತೆ ಏನಿದೆ ಪ್ರತಿಯೊಂದು ಫೋಟೋ ನಮ್ಗೆ ಬಂದ್ಬಿಡುತ್ತೆ. ಇಲ್ಲಿ ಅದಕ್ಕೆ ಹೇಳ್ತೀರೋ, ನೀವು ಅದನ್ನ ಕಳಿಸ್ತಿರಲ್ಲ, ಏನಕ್ಕೆ ಬೇಕು ಅಂತ ಹೇಳ್ತೀನಿ, ನಮ್ಗೆ ಯಾಕೆ ಈ ತರ ಫೋಟೋಸ್ ಬೇಕು ಅದ್ರ ವಿವರ ಬೇಕು ಅಂದ್ರೆ ನೋಡಿ, ಇದೆಲ್ಲ ಬಂದ್ರ ಮೇಲೆ ನಾನು ಫಸ್ಟ್ ತೋರಿಸ್ತೇವೆ ಗೊತ್ತಾ ನಿಮ್ಗೆ. ಈ ತರ ಸಮಸ್ಯೆ ಇದೆ, ಇದನ್ನ ಈ ತರ ಪರಿಹಾರ ಮಾಡಬಹುದು, ಇದಕ್ಕೆ ಇಷ್ಟು ದುಡ್ಡು ಖರ್ಚಾಗುತ್ತೆ, ಇಷ್ಟು ಟೈಮ್ ಖರ್ಚಾಗುತ್ತೆ, ಯಾವ ರೀತಿ ಅನ್ನೋದನ್ನ ಅದನ್ನ ಮತ್ತೆ ನಿಮ್ಗೆ ಡೀಟೇಲ್ ಆಗಿ ವಿವರಿಸ್ತೀನಿ. ಸಣ್ಣ ಸಣ್ಣದಾಗಿ ಒಂದೇ ವಿವರಿಸಕ್ಕಾಗಲ್ಲ, ತುಂಬಾ ವಾಸ್ಟ್ ಸಬ್ಜೆಕ್ಟ್ ಇದು. ಸೊ ಈ ತರ ನೀವು ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗ್ಬೋದು. ಒಂದು ಕೇವಲ 2 ನಿಮಿಷ ಏನೇಳಿ, ನೀವೆಲ್ಲ ಹೋಗ್ತಿರ್ತೀರಾ, ಒಂದು ಫೋಟೋ ತೆಗೆದು ಕ್ಲಿಕ್ ಮಾಡಿ ನಮಗ್ ಕಳಿಸಿ, ನಮಗ್ ಬರುತ್ತೆ. ನಿಮ್ಮ ಫೋನ್ ನಂಬರ್ ಹೇಳ್ತಾ ಮಾತ್ರ ನಾವು ಡೈರೆಕ್ಟ್ ನಿಮ್ಗೆ ಕಾಂಟ್ಯಾಕ್ಟ್ ಮಾಡೋದು. ನಾವು ನಿಮ್ ಊರಿಗೆ ಬಂದಾಗ ನಾನೇ ಬಂದು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀನಿ, ಅಥವಾ ನಿಮ್ಮನ್ನೇ ಕರೆಸ್ತೀವಿ ಯಾವ ರೀತಿ ಬೇಕಾದ್ರಾಗ್ಬೋದು. ಅಥವಾ ಅಭ್ಯರ್ಥಿಗಳೆಲ್ಲ ಬರ್ತೀವಿ ಇಲ್ಲಿ, ನಾವು ಕೆಲಸ ಮಾಡ್ತೀವಿ ಅಂದ್ರೆ ಈ ಹೋಟೆಲ್ ಫೋಟೋಸ್ ಅವ್ರಿಗೆ ಕೊಡ್ತೀವಿ, ನೋಡಪ್ಪ ಇಷ್ಟು ಸಮಸ್ಯೆಗಳಿದೆ, ಇದಕ್ಕೆ ನಿಮ್ ಪರಿಹಾರ ಕೊಡು ಅಂತ ಅವರು ಅದನ್ನ ಕೊಡಬಹುದು. ಅಥವಾ ನೀವು ಡೈರೆಕ್ಟ್ ಆಗಿ ಮಾಡಬಹುದು ಯಾವ ರೀತಿ ಬೇಕಾದ್ರೆ ಮಾಡೋದು. ಬಟ್ ಫೋಟೋ ತೆಗೆಯೋದು ಮಾತ್ರ ಇವಾಗ ಹೇಳಿದೆ, ಫಸ್ಟ್ ಸ್ಟೆಪ್ ಅಲ್ಲಿ ಬರೀ ಫೋಟೋ ತೆಗೆದು ನಾವು ಕಳಿಸಬಹುದು. ಇಲ್ಲಿ 2ನೇ ಸ್ಟೆಪ್ ಇದೆ. ಫೋಟೋ ತೆಗೆದ ನೋಡಿ, ಎಲ್ಲ ನಮಗೆ ಬಂದ್ಬಿಡುತ್ತೆ ಇಲ್ಲಿ, ನಮ್ಮ ಇದ್ರಲ್ಲಿ ಬಂದ್ ಕೂತಿರುತ್ತೆ ನಿಮ್ ಪ್ರತಿಯೊಂದು ಫೋಟೋ. ಇಲ್ಲಿ ನೋಡಿ, ಫೋಟೋ ತೆಗೆದ್ರೆ ಇಲ್ಲಿ ಬಂದ್ ಕೂತಿದೆ ಇಲ್ಲಿ, ಇನ್ಕ್ಲೂಡಿಂಗ್ ಲೊಕೇಶನ್, ಇನ್ಕ್ಲೂಡಿಂಗ್ ಲೊಕೇಶನ್ ನೋಡಿ, ಇಲ್ಲಿದೆ ಫೋಟೋ. ಇಲ್ಲಿ ಈ ಫೋಟೋ ನಮ್ಮ ಹತ್ರ ಬಂದಿರುತ್ತೆ, ಎಲ್ಲ ಫೋಟೋಗಳು ನಮ್ಮ ಹತ್ರ ಕಲೆಕ್ಟ್ ಆಗಿರುತ್ತೆ ನೋಡಿ. ಇಲ್ಲಿ ಬಂದಿದೆ ಫೋಟೋ, ಈ ತೆಗೆದ್ರೆ ಇಲ್ಲಿ ನಮ್ಮ ಹತ್ರ ಬಂದಿದೆ. ಓಕೆನಾ? ಇದಾದ ಮೇಲೆ ಇನ್ನು ಮೊದಲನೇ ಹೆಜ್ಜೆ ಇದು, 2ನೇ ಹೆಜ್ಜೆ ಹೇಳ್ತೀನಿ ಕೇಳಿ, ಇದು ಬಹಳ ಇಂಟ್ರೆಸ್ಟಿಂಗ್. ಇದು ಈಸಿ ಅನ್ಸುತ್ತಲ್ವ ನಿಮ್ಗೆ, ಯಾರು ಬೇಕಾದ್ರೂ ಫೋಟೋ ತೆಗೆದು ಕಳಿಸಬಹುದು, ಈಸಿಯಾಗಿ ಎಲ್ಲಿಂದ ಬೇಕಾದ್ರೆ ಫೋಟೋ ತೆಗೆದು ಕಳಿಸಬಹುದು. ಅದು ನಮ್ಗೆ ಮೈಕ್ರೋ ಮ್ಯಾನಿಫೆಸ್ಟೋ ಮಾಡಕ್ ತುಂಬಾ ಅನುಕೂಲ ಆಗುತ್ತೆ. ಅಂದ್ರೆ
ಸೂಕ್ಷ್ಮವಾದ ಪ್ರಣಾಳಿಕೆ ಮಾಡೋದಕ್ಕೆ. ಓಕೆನಾ? ನೆಕ್ಸ್ಟ್ ಹೇಳಿ, ಮೊದಲನೇ ಹೆಜ್ಜೆ ಆಯ್ತು, ಈಗ ಎರಡನೇ ಹೆಜ್ಜೆ ನೋಡಿ. ಎರಡನೇ ಹೆಜ್ಜೆಯಲ್ಲಿ ನಿಮ್ಗೆ ಎರಡೇ ಕೆಲಸ, ನೀವು ಮಾರ್ಗದರ್ಶಕರ ಆಗ್ಬೋದು ಅಥವಾ ನಾಯಕರು ಡೈರೆಕ್ಟ್ ಆಗ್ಬೋದು. ಅಂದ್ರೆ ಟು ಲೀಡ್ ಅದರ್ಸ್ ಯು ಕ್ಯಾನ್ ಕೀಪ್ ಕಿಯರ್, ಟು ಬಿಕಮ್ ಎ ಲೀಡರ್ ಆಲ್ಸೋ ಯು ಕ್ಯಾನ್ ಕೀಪ್ ಕಿಯರ್. ಎರಡೇ, ಒಂದು ನಾನು ಇನ್ವಾಲ್ವ್ ಆಗಲ್ಲಪ್ಪ, ನಮ್ಗೆ ಬಹಳ ಕೆಲಸಗಳಿದೆ, ನಮ್ಗೆ ಏನೋ ಒಂದು ನನ್ಗೊಂದು ಎರಡು ನಿಮಿಷ ದೇಶಕ್ಕೋಸ್ಕರ ನೀವು ಒಂದು ಒಳ್ಳೆ ಕೆಲಸ ಬರ್ಕೊಂಡು ಆದ್ರೆ ನೀವು ಫೋಟೋ ಕ್ಲಿಕ್ ಮಾಡಿ ನಮ್ಗೆ ಕಳ್ಸೋದು ಮೊದಲನೇದಾಗಿ. ಎರಡನೇದಂದ್ರೆ ನೀವು ಮಾರ್ಗದರ್ಶನ ಬೇರೆಯವ್ರಿಗೆ ಮಾರ್ಗದರ್ಶನ ಮಾಡೋದು ಏನಿಲ್ಲ, ಇದಕ್ಕೂ ಒಂದು ಕ್ಲಿಕ್ ಮಾಡಿ. ಅಂದ್ರೆ ಟು ಲೀಡ್ ಅದರ್ಸ್ ಕ್ಲಿಕ್ ಮಾಡಿದ್ರೆ ನೋಡಿ ಎಲ್ಲದಕ್ಕೂ ಬಂದ್ಬಿಡುತ್ತೆ. ಈ ಇಡೀ ಕಂಪ್ಲೀಟ್ ಆಪ್ ನಿಮ್ ಫ್ರೆಂಡ್ಸ್ಗೆ ಗಿಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡ್ಬೋದು. ನೋಡಿ ಎಷ್ಟು ದಾರಿ ಶೇರ್ ಮಾಡೋದು, ನೀವು ಟ್ವಿಟರ್ ಅಲ್ಲಿ ಶೇರ್ ಮಾಡಬಹುದು, ಆಮೇಲೆ ನೋಡಿ ಫೇಸ್ಬುಕ್ ಅಲ್ಲಿ ಶೇರ್ ಮಾಡೋದು, ವಾಟ್ಸ್ಆಪ್ ಅಲ್ಲಿ ಶೇರ್ ಮಾಡೋದು, ಎಲ್ಲವನ್ನೂ ಶೇರ್ ಮಾಡೋದು. ಸುಮ್ಮನೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸರ್ ವಾಟ್ಸ್ಆಪ್ ಶೇರ್ ಮಾಡಿ ನೋಡಿ, ವಾಟ್ಸ್ಆಪ್ ಶೇರ್ ಮಾಡಿದ್ರೆ ಇಲ್ಲಿ ಡೀಟೇಲ್ ಬಂದ್ಬಿಡುತ್ತೆ ನೋಡಿ, ಇಲ್ಲಿ ಇಲ್ಲಿ ಬಂದ್ಬಿಡ್ತು. ಓಕೆ, ಮೇಲೋಗಿ ಎಲ್ಲ ಆಯ್ತು, ಇಲ್ಲಿ ಬಂದಿದ್ದೆ ನೋಡಿ, ಇಲ್ಲಿ ಪ್ಲಸ್ ಅಲ್ಲ ಒಟ್ಟಾಯ್ತು ನೋಡಿ, ಇಲ್ಲಿ ಅವ್ರು ಒಟ್ಟಾಯ್ತು ಡೀಟೇಲ್ಸ್ ನೋಡಿ, ಇಲ್ಲಿ ಒಟ್ಟಾಗಿತ್ತೆ ಅವ್ರಿಗೆ, ಈ ಕೆಳಗಿನ ಮಾಹಿತಿ ಸಂಗ್ರಹಿಸಿ ಇದಕ್ಕೆ ಫೋಟೋ ಬಂದ್ಬಿಡುತ್ತೆ. ಸೊ ಇದನ್ನ ಅವ್ರು ಓಪನ್ ಮಾಡಿದ್ರೆ ಅವ್ರಿಗೆ ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತೆ, ಅವರು ಇದನ್ನ ಮಾಡಬಹುದು. ಈ ತರ ನೀವು ಬೇಕಾದ್ರೆ ಫೋನ್ ಮಾಡಿ ಹೇಳ್ಬೋದು, ಇಲ್ಲ ಇದನ್ನ ಇದನ್ನ ಆಪ್ನ ಅವ್ರಿಗೆ ಕಳಿಸ್ಬಿಟ್ಟು ನೀವು ಎಕ್ಸ್ಪ್ಲೈನ್ ಮಾಡಬಹುದು, ನೀವು ಮಾಡಿ ಈ ಕೆಲಸನ ಅಂತ. ಓಕೆನ? ಒಂದು ಮಾರ್ಗ. ಈಗ ನಾಯಕನಾಗಲ್ಲ, ಸೊ ಟು ಬಿಕಮ್ ಎ ಲೀಡರ್ ನೀವೇ ಲೀಡರ್ ಆಗಬೇಕು. ಏನೋ ಒಂದು ಒಳ್ಳೆ ಇದಕ್ಕೆ ನನಗೊಂದು ಸೊಲ್ಯೂಷನ್ ಇದೆ, ನನಗೆ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದೆ ನಿಮ್ಗೆ ಎಲ್ಲ ಅನ್ಸಿದ್ರೆ, ಈ ಸಮಸ್ಯೆಗೆ ನನ್ನ ಹತ್ರ ಇಷ್ಟೊಂದು ಪರಿಹಾರಗಳಿದೆ ಅನ್ಸಿದ್ರೆ ನಿಮ್ಗೆ, ಅವಾಗ ನೀವು ಲೀಡರ್ ಆಗಿರ್ತೀರಾ, ಲೀಡ್ ಕ್ಲಿಕ್ ಮಾಡಿ. ಟು ಬಿಕಮ್ ಎ ಲೀಡರ್ ನೋಡಿ, ಅವಾಗ ಕಂಪ್ಲೀಟ್ ನಿಮ್ ಅಭ್ಯರ್ಥಿ ಲಿಸ್ಟ್ ಕೊಟ್ಟಾಗುತ್ತೆ. ನೆಟ್ ಸ್ಲೋ ಇದೆಯಾ? ಬರ್ತಾ ಇದೆ ನೋಡಿ. ಇಲ್ಲಿ ಆಕ್ಟಿವ್ ಪಾರ್ಟಿಸಿಪೇಷನ್, ಅವಾಗ ನೀವು ಎಂಪಿ ಕ್ಯಾಂಡಿಡೇಟ್ ಆಗ್ಬೋದು, ಎಂಎಲ್ಎ ಕ್ಯಾಂಡಿಡೇಟ್ ಆಗ್ಬೋದು, ಮುನ್ಸಿಪಲ್, ಎಲ್ಲ ಏನು ವಿಲೇಜ್ ಪಂಚಾಯತ್ ಹಿಡಿದು ಕಾರ್ಪೊರೇಷನ್, ಕೌನ್ಸಿಲ್, ತಾಲೂಕು ಪಂಚಾಯತ್, ಎಲ್ಲದಕ್ಕೂ ಆಪ್ಷನ್ ಇದೆ. ನೀವು ಫಾರ್ ಎಕ್ಸಾಂಪಲ್ ಇಲ್ಲಿ ಸಿಟಿ ಕಾರ್ಪೊರೇಷನ್ ಇಲ್ಲಿ ಅಪ್ಲೈ ಅಂತ ಹೇಳಿದ್ರೆ, ಇದಕ್ಕೆ ಅಪ್ಲೈ ಅಂತ ಹೇಳಿದ್ರೆ ನೀವು ಸಿಟಿ ಕಾರ್ಪೊರೇಷನ್ಗೆ, ನೀವು ಕಾರ್ಪೊರೇಟರ್ ಆಗಬೇಕು ಅಂತ ಆಸೆ, ನಿಮ್ಗೆ ವಾರ್ಡ್ ನಾನು ಚೆನ್ನಾಗಿ ಮಾಡಬೇಕು ನಿಮ್ಗೆ ಒಂದು ಆಸೆ ಇದೆ, ಒಂದು ಐಡಿಯಾ ಇದೆ ಅಂತ ನೀವು ಇಲ್ಲಿ ಅಪ್ಲೈ ಅಂತ ಹೊಡೆದ ಕೂಡಲೇ ಇಲ್ಲಿ ಡೀಟೇಲ್ ಬಂದ್ಬಿಡುತ್ತೆ ನಿಮಗೆ. ಯಾವ ರೀತಿ ನೀವು ನಮ್ಮ ಹತ್ರ ಬರಬೇಕು, ಯಾವ ರೀತಿ ನೀವು ಮತ್ತೆ ನಾನು ಹೇಳಿದ್ರೆ ಮತ್ತೆ ಏನು ನೀವು ಫೋಟೋಸ್ಗಳು ತಗೊಬೇಕು, ಫೋಟೋಸ್ಗಳು ನಮ್ಮ ಹತ್ರ ನೀವು ಕಲೆಕ್ಟ್ ಮಾಡ್ಕೋಬಹುದು, ಈ ಫೋಟೋಸ್ಗಳೆಲ್ಲ ತಗೊಂಡು ನೀವು ಪ್ಲಾನ್ ಮಾಡಬಹುದು ನಿಮ್ಮ ವಾರ್ಡ್ಗೆ, ಅದನ್ನ ನೀವು ಅಲ್ಲಿ ಜನರ ಜೊತೆ ಡಿಸ್ಕಸ್ ಮಾಡಿ, ಅದಕ್ಕೆ ಏನ್ ಬಜೆಟ್ ಆಗುತ್ತೆ ಅಂತ ಸ್ವಲ್ಪ ಎಕ್ಸ್ಪರ್ಟ್ಸ್ ಜೊತೆ ಕುತ್ಕೊಂಡು ಡಿಸ್ಕಸ್ ಮಾಡಿ ನಮಗೆ ಕಳಿಸ್ಬೇಕು. ಇಷ್ಟೇ, ವೆರಿ ಸಿಂಪಲ್. ಬಟ್ ಏನೋ ಒಂದು ಯಾರು ಬೇಕಾದ್ರೂ ಕಲ್ಪನೆ ಇರೋರು, ಒಂದು ಸೊಲ್ಯೂಷನ್ ಇರೋರು ನಮ್ಮ ಜೊತೆ ಇನ್ವಾಲ್ವ್ ಆಗ್ಬೋದು ಡೈರೆಕ್ಟ್ ಆಗಿ ಅಭ್ಯರ್ಥಿಯಾಗಿ. ಮ್ಯಾಕ್ಸಿಮಮ್ ಕಾಂಪ್ಲೆಕ್ಸ್ ಇದ್ದದನ್ನ ಸಿಂಪಲ್ ಮಾಡಿದ್ದಾರೆ. ಯಾಕೆ ಗೊತ್ತಾ? ಮೊದಲು ಏನಾದ್ರು ಪ್ರಾಬ್ಲಮ್ ಇದೆ ಅಂದ್ರೆ ಅಲ್ಲಿಗೆ ಅಪ್ಲಿಕೇಶನ್ ಹಾಕಿ ನೀವು ಕಮಿಷನರ್ ಹತ್ರ ಹೋಗಿ ಅಂತಿದ್ರು, ಇವಾಗ ಅಂಗೈ ಅಲ್ಲಿ ಬಂದ್ಬಿಟ್ಟಿದೆ, ಇಲ್ಲಿ ಬಂದ್ಬಿಡುತ್ತೆ. ಇದೇ ರೀತಿ ಅಡ್ಮಿನಿಸ್ಟ್ರೇಷನ್ ಪ್ರಜಾಕೀಯದ ಆಲೋಚನೆಗಳಲ್ಲಾಗ್ತದೆ. ಒಂದು ಪೊಲೀಸ್ ಸ್ಟೇಷನ್ ವಿಚಾರ ಆಗಲಿ, ಮುಂದೆ ಹೀಗೆ ಆಗುತ್ತೆ, ಇದು ಇವರ ಆಲೋಚನೆ ಅಲ್ವಾ? ಈಗ ನೋಡಿ, ಇದು ಈ ತರ ಹಲವಾರು ಕ್ಷೇತ್ರಗಳು ನಿಮಗೆ ಇದಾವೆ. ಇದು ಎರಡು ಸೊಲ್ಯೂಷನ್. ನೆಕ್ಸ್ಟ್ ಹೋಗಿ ಬ್ಯಾಕ್ ಹೋಗಿ, ಇಲ್ಲಿ ನಾವು ನಿಮ್ಗೆ ಫೋನ್ ಮಾಡಿ ಕರಿತೀವಿ, ಒಂದು ಸಣ್ಣ ಎಕ್ಸಾಮ್ ಇರುತ್ತೆ, ಅದೆಲ್ಲ ಪ್ರೊಸೀಜರ್ ಹಂಗಾಗುತ್ತೆ. ನೆಕ್ಸ್ಟ್ ನೋಡಿ, ಇದು ನಮ್ದು ಇದು ಉದ್ದೇಶ, ಒಂದು ಪ್ರಜಾತಿಯ ನಮ್ಮ ಗುರಿ, ನೀವು ನಮ್ಮ ಏನು ಒಂದು ವಿಷನ್ ಏನಿದೆ ಅಂತ ನೀವು ತಿಳ್ಕೊಬಹುದು. ಇದು ನಿಮ್ದೇ ವಿಷನ್, ಎಲ್ಲರ ವಿಷನ್, ಇದು ನಮ್ಮ ವಿಷನ್ ಅಂತ ಹಾಕಿದ್ವಿ ನಮ್ಮದು ಎಲ್ಲರೂ. ಸೊ ಅದಕ್ಕೆ ನಮ್ಮ ಮೊದಲ ಹೆಜ್ಜೆ ಏನು ಅಂದ್ರೆ ಎರಡನೇ ಹೆಜ್ಜೆ. ನೆಕ್ಸ್ಟ್ ಡೈರೆಕ್ಟ್ ಚುನಾವಣಾ ಅಭ್ಯರ್ಥಿ ಆಗೋರು ಡೈರೆಕ್ಟ್ ಆಗೂ ಬರ್ಬೋದು, ಇದೆಲ್ಲ ಗೊತ್ತಿನ ಅವರು. ಆಮೇಲೆ ವೆಬ್ಸೈಟ್ ಇಲ್ಲಿ ಅಡ್ರೆಸ್ ಇದೆ, ಸೋಷಿಯಲ್ ಮೀಡಿಯಾ, ನಮ್ಮ ಸೋಷಿಯಲ್ ಮೀಡಿಯಾ ನೀವು ಕನೆಕ್ಟ್ ಆಗ್ಬೋದು, ಡೈರೆಕ್ಟ್ ನನಗೆ ಮೆಸೇಜ್ ಮಾಡಬಹುದು, ಕಾಂಟ್ಯಾಕ್ಟ್ ಅಸ್, ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇರೋ ಟೆಕ್ನಿಕಲ್ ವಿಷಯ ತಿಳ್ಕೊಬಹುದು. ಇದು ಇಷ್ಟು ಸಿಂಪಲ್ ಆಗಿ, ಅದಕ್ಕೆ ಮೂರು ಕೋತಿಗಳನ್ನ ಇಟ್ಕೊಂಡು. ಯಾಕೆ ಈ ಕೋತಿ ಸಿಂಬಾಲಿಕ್ ಅಂದ್ರೆ, ನಿಮ್ಗೆ ಗೊತ್ತು, 72 ವರ್ಷದಿಂದ ನಾವು ಇದನ್ನೇ ನೋಡೋದು. ಏನೋ ನಮಗೆ ಸ್ಕೂಲಿಂದ ಹೇಳ್ಕೊಟ್ಟಿರೋದೇ ಕಣ್ಣು ಮುಚ್ಕೋ, ಕೆಟ್ಟದನ್ನ ನೋಡಬೇಡ, ಕಿವಿ ಮುಚ್ಕೋ, ಈ ತರದ್ ಹೇಳ್ಕೊಟ್ಟಿದ್ದಾರೆ. ನಾವಿವ ಕಣ್ಣು ಓಪನ್ ಮಾಡೋಣ, ಕಿವಿ ಓಪನ್ ಮಾಡೋಣ, ನಾವು ಅಲರ್ಟ್ ಆಗೋಣ. ಯಾಕಂದ್ರೆ ಪ್ರಜಾಕೀಯದಲ್ಲಿ ಪ್ರಜೆಗಳೇ ರಾಜರು ಅಂದ್ರೆ ನೀವೇ ಬಹಳ ಮುಖ್ಯ. ನೀವು ಒಬ್ಬೊಬ್ರು ನಿಮ್ಮ ಮೊಬೈಲ್ ಆಯುಧ ತರ ಯೂಸ್ ಮಾಡಿ, ನೀವು ಒಬ್ಬೊಬ್ರು ಫ್ರೆಂಡ್ಸ್ ಹೇಳ್ಬೋದು, ನೀವು ಏನು ಮಾಡ್ಬೇಕಪ್ಪ, ಪ್ರಜಾಕೀಯ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ, ಫೋಟೋ ತೆಗೆದು ಕಳಿಸೋದು ಸಾಕು, ಎಲ್ಲ ಗ್ರೂಪ್ ಆಗುತ್ತೆ, ನೀವೆಲ್ಲರೂ ನಮ್ಮ ಮೆಂಬರ್ಸ್ ತರ ಆಗ್ಬಿಡ್ತೀರಾ. ಸೊ ಇದಕ್ಕೆ ನಾವು ಇವಾಗ ಹೇಳಂತಲ್ಲ, ಇವಾಗ ಏನು ಅವರ ವಿಷನ್ ಓಪನ್ ಮಾಡಿ, ನೀವು ಕಳಿಸಿರೋ ಫೋಟೋನ ಇಟ್ಕೊಂಡು ನೋಡಿ, ಈ ತರ ಫುಲ್ ಮೇಲೋಗಿ ಈ ತರ ಕಂಪ್ಲೀಟ್ ನಿಮ್ಮ ನಿಮ್ಮ ರೋಡ್. ನನಗೇನಂದ್ರೆ ಆಸೆ, ಕ್ರಾಸ್ ರೋಡ್ ಇಂದ ಒಂದು ಮ್ಯಾನಿಫೆಸ್ಟೋ ಕೊಡ್ಬೇಕು ಸರ್. ಒಂದು ಕ್ರಾಸ್ ರೋಡ್ಗೆ ಏನು ಕೆಲಸ ಆಗುತ್ತೆ, ಅದಕ್ಕೆ ಎಷ್ಟು ದುಡ್ಡು ಬರುತ್ತೆ, ಫುಲ್ ರೋಡ್ಗೆ ಏನು ಕೆಲಸ ಆಗುತ್ತೆ, ಆ ಕಡೆ ರೋಡ್ಗೆ ಏನು ಕೆಲಸ ಆಗುತ್ತೆ, ಇಡೀ ಇನ್ನು ಇದಕ್ಕೆ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಹೆಂಗ್ ಬರುತ್ತೆ, ಈ ತರ ತುಂಬಾ ವಿಷಯಗಳಿದಾವೆ. ಪ್ರತಿಯೊಂದು ಡೀಟೇಲ್ ಕೊಡ್ಬೇಕು, ಅದಕ್ಕೆ ಎಷ್ಟು ಬಜೆಟ್ ಆಗುತ್ತೆ, ಎಷ್ಟೊಂದು ಕೆಲಸಗಳಿದೆ ಅಂತ ಅನ್ಕೊಂಬಿಡಿ. ಸಣ್ಣ ಸಣ್ಣದಾಗಿ ಕೆಲಸ ಮಾಡ್ತಾ ಹೋದ್ರೆ ಬಹಳ ಈಸಿ, ಅದು ಎಂಜಾಯ್ ಮಾಡ್ಕೊಂಡು ಕೆಲಸ ಮಾಡಬಹುದು. ಸಮಸ್ಯೆಗಳನ್ನ ನೋಡಿ, ಸಮಸ್ಯೆಗಳನ್ನ ನೋಡಿ, ಕೇಳಿ, ಮಾತಾಡಿ, ನಮ್ಗೆ ಹೇಳಿ, ನಾವು ಫೋಟೋ ತೋರಿಸಿ ಕಳಿಸಿ,
ನೀವು ಒಬ್ಬರಿಗೆ ಮಾರ್ಗದರ್ಶಕರಾಗ್ಬೋದು, ಇಲ್ಲ ಡೈರೆಕ್ಟ್ ಆಗಿ ನಾಯಕರಾಗ್ಬೋದು. ಇಷ್ಟು ಆಪ್ಷನ್ ಈ ಮೊಬೈಲ್ ಅಲ್ಲಿ ಇಟ್ಟಿದೀವಿ. ಇದು ಇವಾಗ ಆಲ್ರೆಡಿ ಆಂಡ್ರಾಯ್ಡ್ ಅಲ್ಲಿ ನೀವು ಇದು ಅಪ್ಲೋಡ್ ಮಾಡಿದೀರ, ಒಂದು ಆಮೇಲೆ ಇನ್ನೊಂದು ಐದು ಫೋಟೋ ತೆಗೆದ್ರೆ ಮತ್ತಿನ್ನೊಂದು ಐದು ಫೋಟೋ ಕಳಿಸ್ಬೋದು. ಬೇಕಾದ್ರೆ ಎಲ್ಲ ಹೋದಾಗ ಎಷ್ಟು ಬೇಕಾದ್ರೂ ನೀವು ಅಪ್ಲೋಡ್ ಮಾಡಬಹುದು, ಎಕ್ಸ್ಪ್ಲೈನ್ ಮಾಡಬಹುದು. ಆದ್ರೆ ಇನ್ನೊಂದು ವಿಡಿಯೋ ಮಾಡೋದಕ್ಕೆ ಡೈರೆಕ್ಟ್ ಆಪ್ಷನ್ ಇದೆ. ವಿಡಿಯೋ ಮಾಡಿ ನೀವು ಡೈರೆಕ್ಟ್ ನಮ್ಮ ಫೇಸ್ಬುಕ್ ಅಲ್ಲಿ ಹಾಕ್ಬೋದು, ನಮ್ಮ ಬೇರೆ ಬೇರೆ ಆಪ್ಷನ್ ಗಳು ನಿಮ್ಗಿದೆ. ಯಾಕಂದ್ರೆ ಈ ವಿಡಿಯೋ ಯಾಕಂದ್ರೆ ತುಂಬಾ ಲೆಬೋರಿಯಸ್ ಆಗ್ಬಿಡುತ್ತೆ, ಅದನ್ನ ನೋಡೋದು ಕೇಳೋದಿಲ್ಲ. ಸೊ ವಿಡಿಯೋಗಳು ತುಂಬಾ ಬರ್ತಾ ಇದೆ ನಮ್ಗೆ ಆಲ್ರೆಡಿ. ಆತರ ನಮ್ಗೆ ಏನೋ ನನ್ನ ಫೇಸ್ಬುಕ್ ಪೇಜ್ ಅಲ್ಲಿ ಆಗ್ತಾ ಇದ್ರೆ, ನನ್ನ ಏನೋ ಅಕೌಂಟ್ ಅಲ್ಲಿ ಬರ್ತಾ ಇದೆ, ನನ್ನ ಸ್ನೇಹಿತರುಗಳನ್ನ ಶೇರ್ ಮಾಡ್ತಾರೆ, ಆತರ ನಮ್ಗೆ ಸಿಕ್ಕಾಪಟ್ಟೆ ಬರ್ತಾ ಇದೆ. ಇದು ಅಭ್ಯರ್ಥಿಗಳು ತಗೊಂಡ್ಬರ್ತಾರೆ ವಿಡಿಯೋಸ್ಗಳು. ಸೊ ನೀವು ವಿಡಿಯೋ ಮಾಡೋದಕ್ಕೆ ಟೈಮ್ ವೇಸ್ಟ್ ಮಾಡಬೇಕಾಗಿಲ್ಲ. ಒಂದು ಫೋಟೋ ತೆಗೆದು ನಮ್ಗೆ ಕಳಿಸಿ, ನಾಲ್ಕು ಆಂಗಲ್ ಫೋಟೋ ತೆಗಿರಿ ಸಾಕು. ಆ ನಾಲ್ಕು ಆಂಗಲ್ಲಿ ಈ ತರ ಒಂದು ಕಲ್ಪನೆ ಕೊಡ್ತೀವಿ, ಅದಕ್ಕೆ ಏನ್ ದುಡ್ಡಾಗುತ್ತೆ, ಎಷ್ಟು ಟೈಮ್ ಆಗುತ್ತೆ, ಎಲ್ಲವನ್ನೂ ಡಿಸ್ಕಸ್ ಮಾಡ್ತೀವಿ. ಎಕ್ಸ್ಪರ್ಟ್ಸ್ ಜೊತೆ ನಾವು ಡಿಸ್ಕಸ್ ಮಾಡ್ತೀವಿ ಸರ್, ನಿಮ್ಮಂತ ಇಂಜಿನಿಯರ್ಸ್ ಕಾಂಟ್ರಾಕ್ಟರ್ಸ್ ಕರೆದು ಈಗೇನಾಗ್ತಿದೆ ಕಾಸ್ಟು, ಇದನ್ನ ಮಾಡಿದ್ರೆ ಎಷ್ಟಾಗುತ್ತೆ, ಇವಾಗ ನಮ್ಮ ಹತ್ರ ಎಷ್ಟು ಬಜೆಟ್ ಇದೆ, ಅದನ್ನ ಡೈರೆಕ್ಟ್ ಆಗಿ ಕೆಳಗೆ ತಂದಾಗ ಏನೇ ಮ್ಯಾಕ್ರೋ ಪ್ರಾಜೆಕ್ಟ್ ಬಿಟ್ಬಿಟ್ಟು, ದೊಡ್ಡ ದೊಡ್ಡ ಮೇಜರ್ ಪ್ರಾಜೆಕ್ಟ್ ಬಿಟ್ಬಿಟ್ಟು ಮೈಕ್ರೋ ಅದಕ್ಕೆ ಕೆಳಗಡೆ ತಂದಾಗ ದುಡ್ಡನ್ನ ಒಂದೊಂದು ವಾರ್ಡ್ಗೆ ಎಷ್ಟೇ ದುಡ್ಡು ಹೋಗುತ್ತೆ, ಒಂದೊಂದು ಹಳ್ಳಿಗೆ ಎಷ್ಟೇ ದುಡ್ಡು ಹೋಗುತ್ತೆ, ಆ ದುಡ್ಡಲ್ಲಿ ಫಸ್ಟ್ ಸ್ಟೇಜ್ ಅಲ್ಲಿ ಏನ್ ಮಾಡ್ಬೋದು, ಸೆಕೆಂಡ್ ಸ್ಟೇಜ್ ಈ ತರ ಒಂದೊಂದು ವಿವರವಾಗಿ ಇದನ್ನ ಇಟ್ಕೊಂಡು ನಿಮ್ಗೆ ನಾವು ತಲುಪಿಸ್ತೀವಿ. ಅದೇ ನಮ್ಮ ಮ್ಯಾನಿಫೆಸ್ಟೋ ಆಗಿರುತ್ತೆ, ಅದೇ ನಮ್ಮ ಪ್ರಣಾಳಿಕೆ ಆಗಿರುತ್ತೆ. ಇದೇ ತರ ನಮ್ಮ ಅಭ್ಯರ್ಥಿನೂ ಬರ್ತಾರೆ. ಅಭ್ಯರ್ಥಿಗಳು ನಿಮ್ಮ ಹತ್ರ ಬೇರೆ ಯಾರನ್ನೋ ಬೈಯೋದಾಗ್ಲಿ, ಯಾರನ್ನೋ ಇದು ಮಾಡೋದಾಗ್ಲಿ, ನಾವು ಆ ಜಾತಿ ನಾವು ಇದು ಧರ್ಮ ಅವನ್ನ ಬೈಯೋದು, ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ, ಏನೂ ಇರಲ್ಲ. ಈ ಚಿತ್ರಣ ನಿಮ್ಮೊಂದು ಇಡ್ತೀವಿ, ನೀವು ಬೇಕಾದ್ರೆ ತಿಳಿದವ್ರ ಹತ್ರ ಡಿಸ್ಕಸ್ ಮಾಡಬಹುದು. ಏನ್ರಿ ಈಗ ಸಾಧ್ಯನೇನ್ರಿ, ಈ ರೋಡ್ ಏನೋ ಡ್ರೈನೇಜ್ ಸಿಸ್ಟಮ್ ಇಷ್ಟು ಅಂತ ದುಡ್ಡಾಕಿದ್ರೆ, ಅಂಡರ್ ಗ್ರೌಂಡ್ ಏನೋ ಮಾಡ್ತಾರಂತೆ, ಸೋಲಾರ್ ಪ್ಯಾನಲ್ ಹಾಕ್ತಾರಂತೆ ಅಂದ್ರೆ ಪ್ರತಿ ಒಂದಕ್ಕೂ ಕಾಸ್ಟ್ ವಿತ್ ಹಾಕಿರ್ತೀವಿ ನಾವು. ಆ ತರ ನಾವು ಡಿಸ್ಕಸ್ ಮಾಡ್ತೀವಿ, ಆ ತರದೆಲ್ಲ ಎಕ್ಸ್ಪರ್ಟ್ ಇಟ್ಕೊಂಡು ಈ ಒಂದು ರಿಪೋರ್ಟ್ ನಿಮ್ಗೆ ಕೊಡ್ತೀವಿ. ಅದೇ ತರ ಅಭ್ಯರ್ಥಿಗಳು ಇದೇ ತರ ಬರಬೇಕು ಅಂತ ಆಸೆ ಪಡ್ತೀವಿ. ಇದೇ ತರ ಅಭ್ಯರ್ಥಿಗಳು ನಮ್ಗೆ ಎಲ್ಲ ಒಂದು 200-300 ಜನ ಬಂದ್ಬಿಟ್ರೆ ಅದ್ಭುತವಾದ ಕರ್ನಾಟಕ ಮಾಡಬಹುದು. ಇದು ಬರೀ ಸಿಟಿನೇ ಅಂತಲ್ಲ, ಟೌನ್ ಅಂತಲ್ಲ, ವಿಲೇಜ್ ಇಂದಲೂ ಬರಬೇಕು. ಹೌದೌದು, ಒಬ್ಬ ಹಳ್ಳಿಯಲ್ಲಿರೋ ಒಬ್ಬ ವ್ಯಕ್ತಿಗೂ ಫೋಟೋನ ಅಲ್ಲಿನ ಸಮಸ್ಯೆಯ ಫೋಟೋನ ಹಾಕಿ ನಮಗೆ ಟೋಟಲ್ ಇಡೀ ರಾಜ್ಯದ ಸಮಸ್ಯೆಗಳು ಹೇಗಿದೆ ಅನ್ನೋದು ದೃಶ್ಯದಿಂದ ನಮ್ಗೆ ಬರಬೇಕು. ಓಕೆ, ಇನ್ನೊಂದ್ಸತಿ ತೋರಿಸ್ಬಿಡಿ, ಬೆಂಗಿದೆ ಅಂತ ಒಂದ್ಸತಿ ನೋಡ್ಕೊಂಡ್ಬಿಡಿ ನೋಡಿ. ಪ್ರಜಾಕೀಯ ಯು ಪಿ ಪಿ ಈ ತರ ಇರುತ್ತೆ ಆ್ಯಪ್, ವಾಪಸ್ ಬಂದ್ಬಿಡಿ ಆ್ಯಪ್ ಫೋಟೋ ತೋರಿಸೋಣ ಅವ್ರಿಗೆ. ಯಾಕಂದ್ರೆ ತುಂಬಾ ಬೇರೆ ಬೇರೆ ಜನ ಪ್ರಜಾಕಾರಣ ಪ್ರಜಾನೀತಿ ಆ ತರ ಮಾಡಿದ್ದಾರೆ ಆ್ಯಪ್. ಅಫಿಷಿಯಲ್ ಆ್ಯಪ್ ಅಂದ್ರೆ ನೋಡಿ ಈ ತರ ಇರುತ್ತೆ, ನೋಡಿ ಈ ತರ ಇರುತ್ತೆ ಸರ್ ನೋಡಿ. ಪ್ರಜಾಕೀಯ ಕರ್ನಾಟಕ ಒಂದು ಇದಾಗಿದ್ರೆ, ಇದನ್ನ ನಮ್ಮ ಪ್ರಸನ್ನ ಅವ್ರು ಮಾಡಿರೋ ಡಿಸೈನ್, ಅದನ್ನ ತೆಗಿಯದೇ ಇಲ್ಲ ಅಂತ ನಾನು ಫೋಟೋ ತೆಗಿಯಪ್ಪ ಇನ್ನೂ ಜನಗಳು ಬರಲಿ ಅಂದ್ರೆ ಇಲ್ಲ ಅದು ಇರ್ಲೇಬೇಕು ಅಂತ ಹೇಳಿದಾರೆ. ಆಮೇಲೆ ಆ ಫೋಟೋನು ಹೋಗುತ್ತೆ ಅಲ್ಲಿ, ನೀವುಗಳು ಬರ್ಬೇಕು ಅನ್ನೋದು ನನ್ನ ಆಸೆ ನೋಡಿ. ಇದು ಇದನ್ನು ತೆಗಿಬೇಡ, ಈ ಧನಂಜಯ ಹಾಕಿದ್ದಾರೆ ಅದನ್ನು ತೆಗಿತೀವಿ ನೆಕ್ಸ್ಟ್. ಸೊ ಈ ತರ ಇರುತ್ತೆ ನಮ್ಮ ಆ್ಯಪ್, ಮೂರು ಪೋತಿಗಳು, ಇದು ಬೇಡ ಇದು ಬೇಕು ಅನ್ನತ್ರ ಈ ತರ ನಮ್ದು ಆಪ್ಷನ್ ಏನು ಆ್ಯಪ್ ಇರುತ್ತೆ. ದಯವಿಟ್ಟು ಎಲ್ಲರೂ ಡೌನ್ಲೋಡ್ ಮಾಡ್ಕೊಳ್ಳಿ, ನಿಮ್ಮೆಲ್ಲರ ಸಹಕಾರದಿಂದ ಈ ಕೆಲಸನ ಈಸಿಯಾಗಿ ಮಾಡಬಹುದು ಇದನ್ನ. ಯಾಕಂದ್ರೆ ಇವಾಗ ನಾವೇ ಯೋಚನೆ ಮಾಡ, ನಾವು ಪ್ರತಿಯೊಂದು ಹಳ್ಳಿಗೆ ಹೋಗಿ ನಾವು ಅನ್ಕೊಂಡ್ವಿ ಆತರ ಏನು, ನಾವು ಅಭ್ಯರ್ಥಿಗಳಿಗೆ ಹಂಗೆ ಹೇಳಿದ್ವಿ, ಏನಾದ್ರೆ ನೀವು ಒಂದೊಂದು ಕ್ಷೇತ್ರಕ್ಕೆ ಹೋಗಿ ನೀವು ಇದು ಮಾಡಿ ಅಂದ್ರೆ ತುಂಬಾ ಜನ ಕನ್ಫ್ಯೂಸ್ ಆದ್ರು. ಸರ್ ಎಷ್ಟು ಅಂತ ಹೋಗೋದು ಸರ್, ನಮ್ಮ ಕ್ಷೇತ್ರ ಅದು ದೊಡ್ಡದಿದೆ, ನಾವು ಎಲ್ಲ ಕೆಲಸ ಮಾಡ್ತಿದೀವಿ ಅಂತ. ಬಟ್ ಇದೇನಾಗುತ್ತೆ, ನಿಮ್ಮ ಪಾರ್ಟಿಸಿಪೇಷನ್ ಇಂದ ಎಲ್ರಿಗೂ ಹೆಲ್ಪ್ ಆಗುತ್ತೆ, ನಿಮ್ಮ ಫೋಟೋಸ್ಗಳು ನಮ್ಗೆ ಅಷ್ಟೊಂದು ಏನೇಳಿ ಮಾರ್ಗದರ್ಶನ ಕೊಡುತ್ತೆ. ಸೊ ದಯವಿಟ್ಟು ನೀವೆಲ್ಲರೂ ಇನ್ವಾಲ್ವ್ ಆಗಿ ನಾವೆಲ್ಲರೂ ಸೇರಿ ರಾಜಕೀಯ ತೆಗೆದಾಕಿ ಒಂದು ಪ್ರಜಾಕೀಯ ಸಾಮ್ರಾಜ್ಯ ಕಟ್ಟಣ, ಒಂದು ಅದ್ಭುತವಾದ ರಾಜ್ಯನ ಒಂದು ಕನಸು ಕಾಣ, ಆ ಕನಸು ನನಸು ಮಾಡ ಆದಷ್ಟು ಬೇಕು. ಎಲ್ಲ ನಿಮ್ಗಳ ಸಪೋರ್ಟ್ ಇಂದ ಮೊಬೈಲ್ ನ ತಗೊಂಡು ಇನ್ಮೇಲೆ ಶೂಟ್ ಮಾಡಿ ಅಷ್ಟೇ ಅಷ್ಟೇ ಅಂತ. ಕೆಟ್ಟದ್ದು ಕಂಡ್ರೆ ನೋಡಿ ಶೂಟ್ ಮಾಡಿ ಹೇಳಬೇಕು. ಥ್ಯಾಂಕ್ ಯು, ಥ್ಯಾಂಕ್ ಯು. ಇದೇ ವಿಷಯ ಇದೆಯಾ, ಎಲ್ಲ ಪ್ರಶ್ನೆಗಳಿದೆಯಾ, ಎಲ್ಲ ಪ್ರಶ್ನೆಗಳು ಕೇಳ್ತಾ ಇದಾರ? ಪ್ರಶ್ನೆ ಒಂದು, ನಮ್ಮ ಆಲೋಚನೆ ಇಷ್ಟೊಂದು ಚೆನ್ನಾಗಿದೆ, ಇಷ್ಟೊಂದು ಯೋಚನೆ ಮಾಡ್ತೀರಾ, ನಿಮಗೆ ಸಮಯ ಎಲ್ಲಿ ಸಿಗುತ್ತೆ ಸರ್? ಅಯ್ಯೋ, ಸಮಯ ಎಷ್ಟಿದೆ ಅಂದ್ರೆ ನಿಜವಾಗ್ಲೂ ಹೇಳ್ತೀನಿ ಕೇಳಿ, ಇದು ಏನೋ ಒಂದ್ ಸಣ್ಣದ ಒಂದ್ ಹೇಳ್ತೀನಿ ನಿಮ್ಗೆ ಟೈಮ್ ಇದ್ರೆ. ಪಾಪ ಹೇಳಿ, ಯಾವ್ದೋ ಒಂದ್ ರಿಪೋರ್ಟ್ ಓದಿದ್ ನಾನು, ಯಾವ್ದೋ ಒಂದ್ ಹುಡುಗಿ ಒಬ್ಬ ಏನೋ ಪ್ರೆಸ್ ರಿಪೋರ್ಟ್ ಪ್ರೆಸ್ ಎಡಿಟರ್ ಹೋಗಿ ಕೇಳ್ತಾಳಂತೆ, ಸಾರ್ ಇದೇನ್ ಸರ್ ಒಂದ್ ಬುಕ್ ಇಷ್ಟು ದಪ್ಪ ಇದೆ ಬುಕ್ ಇದು, ಇದರಲ್ಲಿ ಬಿಫೋರ್ ಯು ಡೈ ಯು ಮಸ್ಟ್ ವಾಚ್ 100 ಫಿಲಮ್ಸ್, ಯು ಮಸ್ಟ್ ವಿಸಿಟ್ ದಿಸ್ ಪ್ಲೇಸ್ ಅಂತ ಹೇಳಿದ್ ಗೊತ್ತಾ. ಸಾಯಕ್ ಮುಂಚೆ 100 ಪ್ಲೇಸ್ ನೋಡಿ, ಇದ್ರ ಕೆಲವು ಬುಕ್ ಕೇಳಿರ್ಬೇಕು. ಆ ತೋಡಕ್ ತೋರಿಸಿ ಅವನಿಗೆ ಕೇಳಿದಂತ ಇವ್ರನ್ನ, ಸರ್ ಏನ್ ಸರ್ ನಾನು ಇನ್ನೂ ಒಂದು 10 ಪ್ಲೇಸ್ ನೋಡಿ, ನನಗೆ ಆಲ್ರೆಡಿ 22 ವರ್ಷ ಆಗೋದು, ಎಲ್ಲಿ ಸರ್ ನಾನು ನೋಡೋದ್ರಲ್ಲಿ ಇಷ್ಟು ಪ್ಲೇಸ್ ನಾನು ಬದುಕಿರೋ ಅವಧಿ ಅಂತ. ಅವಾಗ ಆ ಎಡಿಟರ್ ಆ ಹುಡುಗಿಗೆ ಹೇಳ್ತಾರೆ, ಒಬ್ಬ ವ್ಯಕ್ತಿ ಇದ್ದಾನಮ್ಮ,
ಅಂದ್ಬಿಟ್ಟು ಒಂದು 10 ಲಿಸ್ಟ್ ಕೊಡ್ತಾರೆ ಅವ ಏನಂದ್ರೆ ಒಲಿಂಪಿಕ್ಸ್ ಅಲ್ಲಿ ಏನೋ ಇದು ಮಾಡಿ ಗೋಲ್ಡ್ ಮೆಡಲ್ ತಗೊಂಡಿರ್ತಾರೆ, ದೊಡ್ಡ ಏನೋ ಯೂನಿವರ್ಸಿಟಿ ಓಪನ್ ಮಾಡಿರ್ತಾರೆ, ಒಂದು ದೊಡ್ಡ ಲೈಬ್ರರಿ, ಒಂದಷ್ಟು ಬುಕ್ಸ್ ಬರ್ತಿರ್ತಾರೆ, ಆಮೇಲೆ ಇನ್ನೆಲ್ಲ ಒಂದು ಎಲೆಕ್ಷನ್ ನಿಂತಿರ್ತಾರೆ, ಆಮೇಲೆ ಈ ತರ ಒಂದು 10 ಕೆಲಸ ಹೇಳ್ತಾರೆ. ಅವಾಗ ಅವರಿಗೆ ಶಾಕ್ ಆಗ್ಬಿಡುತ್ತೆ, ಸರ್ ಏನ್ ಸರ್ ಅವ್ರಿಗೆ ಅವ್ರ ಇದಾರ ಅಥವಾ ಏನ್ ಸರ್ ವಯಸ್ಸಾಗೋಗ್ಬಿಟ್ಟಿದ್ಯಾ ಅವ್ರಿಗೆ. ಅವಾಗ ಅವ್ರು ಹೇಳ್ತಾರೆ ನೀನ್ ಆ ಹುಡುಗನ್ ಬೇಕಾದ್ರೆ ಮದುವೆ ಆಗೋದಮ್ಮ, ನೀನು 27 ವರ್ಷ ಅಂತ. ಅಂದ್ರೆ 27 ವರ್ಷದಲ್ಲಿ ಅಷ್ಟು ಕೆಲಸ ಮಾಡಕ್ ಸಾಧ್ಯ ಆದ್ರೆ ನಾವೇನು ಮಾಡ್ತಾ ಇಲ್ಲ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಕರೆಕ್ಟ್ ಆಗಿ ನಮ್ ಟೈಮ್ ನ ಯೂಸ್ ಮಾಡಿದ್ರೆ, ನೀವೇನ ಯೂಸ್ ಮಾಡ್ಬಿಟ್ರೆ ಅದ್ಭುತ ಆಗೋಗ್ಬಿಡುತ್ತೆ. ಸಮಯ ವಿಚಾರ ಬಂದಿದ್ದಕ್ಕೆ ಅಂದ್ರೆ 5 ನಿಮಿಷ ಸಮಯ ನೀವು ಕೊಡಿ ಅಷ್ಟೇ, ನಿಮ್ಮ 2 ನಿಮಿಷ 5 ನಿಮಿಷ ಸರಿ ಮಾಡ್ಬೇಕಪ್ಪ ಹಿಂಗಿಲ್ಲ, ನಿಮ್ ಮನೆ ಹತ್ರ ಟ್ರಾಫಿಕ್ ಜಾಮ್ ಆಗ್ತಿದೆ, ಅದು ಕೂಡ ಇಂಪಾರ್ಟೆಂಟ್. ರೋಡ್ ಮೇಲೆಲ್ಲ ಪಾರ್ಕಿಂಗ್ ಮಾಡ್ತಿರ್ತಾರೆ, ನಿಮ್ಗೆ ಅನ್ಕೊಬೇಡಿ ಏನು ಮಾಡಕ್ಕಾಗಲ್ಲಪ್ಪ, ಜನಸಂಖ್ಯೆ ಜಾಸ್ತಿ ಇದೆ, ಎಲ್ಲರೂ ಕಾರ್ ಪಾರ್ಕ್ ಮಾಡ್ತಾರೆ ಅನ್ಕೊಬೇಡಿ. ಅದಕ್ಕೂ ಕೂಡ ಸಾವಿರಾರು ಇದು ಸೊಲ್ಯೂಷನ್ ಗಳಿದೆ, ಪರಿಹಾರಗಳಿದ್ದಾವೆ. ನಾವೊಂದು ಟೆಕ್ನಾಲಜಿ ಇದೆ, ನಾವೊಂದು ಪಬ್ಲಿಕ್ ಪಾರ್ಕಿಂಗ್ ಪ್ಲೇಸ್ ಮಾಡಬಹುದು, ಅಲ್ಲಿ ಕಾರೇ ನಿಲ್ಲಿಸದಿರಂಗ್ ಮಾಡಬಹುದು. ಆಮೇಲೆ ಪಾರ್ಕಿಂಗ್ ಈ ಟ್ರಾಫಿಕ್ ನ ಕಡಿಮೆ ಮಾಡೋದಕ್ಕೋಸ್ಕರ ವರ್ಕ್ ಫ್ರಮ್ ಹೋಮ್ ನ ಜಾಸ್ತಿ ಮಾಡಬಹುದು, ಹೋಮ್ ಸ್ಕೂಲಿಂಗ್ ಜಾಸ್ತಿ ಮಾಡಬಹುದು, ಟೈಮಿಂಗ್ ನ ಬೇರೆ ಬೇರೆ ಚೇಂಜ್ ಮಾಡಬಹುದು, ವರ್ಕಿಂಗ್ ಟೈಮಿಂಗ್ ನ. ಈ ತರ ಹಲವಾರು, ನಾನು ಒಂದು 3-4 ಸುಮ್ಮನೆ ಹೇಳ್ತಾ ಇದ್ದೀನಿ, ಹಲವಾರು ವಿಷಯ ಸೇರಿದಾಗ ಒಂದು ಸಮಸ್ಯೆ ಆಮಾಗ ಇದಾಗುತ್ತೆ. ನಾವು ಸಿಟಿನ ಸ್ಮಾರ್ಟ್ ಡೆವಲಪ್ ಮಾಡ್ಬೇಕಂದ್ರೆ ವಿಲೇಜ್ ನ ಸ್ಮಾರ್ಟ್ ಮಾಡ್ತಿದ್ದೆ, ವಿಲೇಜ್ ಡೆವಲಪ್ ಮಾಡ್ತಿದ್ದಂಗೆ ಇಲ್ಲಿ ಪಾಪ್ಯುಲೇಷನ್ ಕಡಿಮೆ ಆಗುತ್ತೆ. ಈ ತರ ಹಲವಾರು ವಿಷಯಗಳಿದಾವೆ, ಇದೆಲ್ಲವನ್ನೂ ಒಂದೊಂದೇ ಸಪರೇಟ್ ಮತ್ತೆ ನಿಮ್ ಮುಂದೆ ಲೈವ್ ಬರ್ತೀನಿ. ದಯವಿಟ್ಟು ಈ ಲೈವ್ ಎಲ್ಲರೂ ಶೇರ್ ಮಾಡಿ, ನಿಮ್ಗೆ ಏನಂತ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಗಳಿಗೆಲ್ಲರಿಗೂ ಇದನ್ನ ತಿಳಿ ಹೇಳಿ, ಇದನ್ನ ಎಷ್ಟೆಷ್ಟೋ ಮಾತಾಡ್ತಿರ್ತೀವಿ ನಾವು ಮತ್ತೆ ಏನೋ ವಿಷಯ, 1 ನಿಮಿಷ ಟೈಮ್ ಕೊಟ್ಟು ಪ್ರಜಾಕಿ ಬಗ್ಗೆ ಸ್ವಲ್ಪ ತಿಳ್ಕೊಳಪ್ಪ ಅಂತ ಹೇಳಿ ಸಾಕು. ಸೊ ಒಂದು ದೊಡ್ಡ ಒಂದು ರೆವಲ್ಯೂಷನ್ ಆಗುತ್ತೆ, ಇದೊಂದು ಸೈಲೆಂಟ್ ರೆವಲ್ಯೂಷನ್ ಆಗುತ್ತೆ. ಯಾವುದೇ ರೀತಿ ನೋಡ್ಕೊಂಬಿಡಿ, ಒಂದು ಹೋರಾಟ ಮಾಡಬೇಕು, ರೋಡಿಗೆ ಬರಬೇಕು, ಗಲಾಟೆ ಮಾಡಬೇಕು, ಅದು ಹಳೆ ಮೈಂಡ್ ಸೆಟ್. ಬರೀ ಈ ಮೊಬೈಲ್ ಅಲ್ಲಿ ನಾವು ಎಲ್ಲವನ್ನೂ ಸೈಲೆಂಟ್ ಕ್ರಾಂತಿ, ನಾನು ಹೇಳ್ತಾ ಇದ್ದೀನಿ, ಏನೋ ಇದು ಏನೋ ಏನೋ ಶಾಂತಿಯುತವಾದಂತ ಕ್ರಾಂತಿ ಇದು, ಖಂಡಿತ ಅದ್ಭುತ ಆಗುತ್ತೆ. ನಂಬಬೇಕು ನಾವು, ನಂಬಿದ್ರೆ ಆಗುತ್ತೆ, ಹೋಗೋಣ. ಇದ್ರಿಂದ ಒಂದು ಪ್ಲಸ್ ಏನಂದ್ರೆ, ಇದನ್ನ ನಾನು ಹೇಳ್ತಾನೆ ಇದ್ದೀನಿ, ಇದನ್ನ ನಾವಂತೂ ಮಾಡ್ತೀವಿ, ಇಲ್ಲಾಂದ್ರೆ ಒಂದು ಪ್ಲಸ್ ಏನಾಗುತ್ತೆ ಅಂದ್ರೆ ಬೇರೆ ಪಕ್ಷದವರು ಈ ತರ ಯೋಚನೆ ಮಾಡಕ್ ಶುರು ಮಾಡ್ತಾರೆ, ಅವರು ಕೂಡ ಮ್ಯಾನಿಫೆಸ್ಟೋ ಈ ತರ ಮಾಡಕ್ ಶುರು ಮಾಡ್ತಾರೆ. ನಮ್ಗೆ ಯಾವುದೇ ರೀತಿ ಆದ್ರೂ ಒಂದು ಪ್ಲಸ್ ಆಗೇ ಆಗುತ್ತೆ, ಇದು ನಮ್ಗೆ ಒಳ್ಳೇದಾಗಬೇಕು ಅಷ್ಟೇ. ಮುಖ್ಯವಾಗಿ ಮ್ಯಾನಿಫೆಸ್ಟೋ ಮಾಡಕ್ಕೆ ನೀವು ಕೊಡೋ ಇನ್ಫಾರ್ಮೇಶನ್ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಇದನ್ನ ಏನ್ ಮಾಡ್ತೀವಿ, ಬಂದಾಗ ಈಗ ಇರೋದು ನಮ್ಮ ಕಲ್ಪನೆ ಏನು, ಇವೆರಡನ್ನೂ ಹೇಳೋದಕ್ಕೂ ಅನುಕೂಲ ಆಗುತ್ತೆ. ಹೌದೌದು, ನಮಗೆ ಸಮಸ್ಯೆ ರಾಜ್ಯದ ಮೂಲ ಮೂಲೆಯಿಂದ ನಮ್ಮ ಸಮಸ್ಯೆಗಳು ಬರಬೇಕು, ಇದು ಈ ರೀತಿ ಹೆಲ್ಪ್ ಆಗುತ್ತೆ. ಬೇರೆಯವರಾದ್ರೂ ಇದನ್ನ ಮಾಡ್ತಾರೆ, ಅವರಾದ್ರೂ 50% ಚೇಂಜ್ ಆಗ್ತಾರೆ, ಅವ್ರು 50% ಚೇಂಜ್ ನಮ್ಗೆ ಅಷ್ಟೇ ಸಾಕು. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ ಅಲ್ಲ ಸರ್, ಥ್ಯಾಂಕ್ ಯು ಎಲ್ಲರಿಗೂ, ಥ್ಯಾಂಕ್ಸ್ ಅಪ್ಪ ನೀವು ಆಪ್ ಮಾಡಿದ್ದಕ್ಕೆ. ಪ್ರಶ್ನೆ ಇದೆ, ಸುನೀಲ್ ಭಾರದ್ವಾಜ್ ಅನ್ನೋರು, ಸುನೀಲ್ ಭಾರದ್ವಾಜ್ ಅನ್ನೋರು, ಅಧಿಕಾರಿ ವರ್ಗ ಹಾಗೂ ಗುತ್ತಿಗೆದಾರರನ್ನು ಹೇಗೆ ಬಳಸುತ್ತೀರಿ? ಇದನ್ನು ನಾವು ಹೇಳ್ತೀವಿ, ಅದೇ ಇಲ್ಲೇ ಆರ್ಟ್ ಆಫ್ ಗವರ್ನೆನ್ಸ್ ಅಂತ ಹೇಳ್ತಿರೋದು, ಅಕೌಂಟಬಿಲಿಟಿ, ರೆಸ್ಪಾನ್ಸಿಬಿಲಿಟಿ, ಟ್ರಾನ್ಸ್ಪರೆನ್ಸಿ ಅಂತ. ಇನ್ನೊಂದು ದೊಡ್ಡ ಟಾಪಿಕ್, ಯಾವ ರೀತಿ ಫಂಡ್ಸ್ ನ ಡೈರೆಕ್ಟ್ ಆಗಿ ಕಳೆದ್ರೆ, ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂತ ಸರ್ ಕೆಲವು ದೇಶಗಳಲ್ಲಿ ಮಾಡಿದ್ದಾರೆ. ಆಮೇಲೆ ಟೆಕ್ನಾಲಜಿ ಯೂಸ್ ಮಾಡಿ ಎಲ್ಲವನ್ನೂ ಟ್ರಾನ್ಸ್ಪರೆಂಟ್ ಮಾಡಬಹುದು, ಸಾಧ್ಯ ಇದೆ. ಅದ್ರ ಬಗ್ಗೆ ಈಗ ಮತ್ತೆ ನಾನು 1 ಅವರ್ ಮಾತಾಡ್ಬೇಕಾಗತ್ತ, ಆದ್ರೆ ಇನ್ನೂ ಸ್ವಲ್ಪ ಇನ್ನೂ ನಾನು ಎಕ್ಸ್ಪರ್ಟ್ ಜೊತೆ ಡಿಸ್ಕಸ್ ಮಾಡಿ ಅದನ್ನು ಮತ್ತೆ ನಿಮ್ ಮುಂದೆ ಇಡ್ತೀನಿ. ಯಾವ ರೀತಿ ಇಲ್ಲಿ ನಾನು ಮುಂಚೆಯಿಂದ ಹೇಳ್ತೇನೆ, ನನಗೆ ಒಂದು ಆಸೆ ಏನಂದ್ರೆ, ನಮ್ಮೆಲ್ಲರ ಆಸೆ, ನಿಮ್ಮೆಲ್ಲರ ಆಸೆ, ಕಳ್ಳ ಬದಲು ಕದಿಯಕ್ಕಾಗಿದ್ರೆ ಸಿಸ್ಟಮ್ ಮಾಡಬೇಕು ಅಂತ. ಆಮೇಲೆ ಇನ್ನೂ ಒಂದೇ ಬರ್ತೀನಿ ಕೇಳಿ, ನಾವು ಯಾರನ್ನೂ ದೂಷಿಸಬೇಡ, ಒಂದು ಸತ್ಯ ಮಾಡಿ ಹೇಳ್ತೀನಿ, ಪ್ರತಿ ಒಬ್ಬರಿಗೂ ಈ ದೇಶ ಚೆನ್ನಾಗಿರಲಿ ಅಂತ ಆಸೆ ಇದೆ, ಅದನ್ನು ಮಾತ್ರ ಎಲ್ಲರೂ ಒಪ್ಕೊಬೇಕು. ನಾವು ಯಾರನ್ನ ದೂಷಿಸಬೇಡ, ಎಲ್ಲರೂ ಸಿಕ್ಕಾಕೊಂಡ್ಬಿಟ್ಟಿದೀವಿ ನಾವಲ್ಲಷ್ಟೇ. ಏನ್ ಸರ್, ಯಾವಾಗ ಪ್ರೀತಿಯಿಂದ ಮಾತ್ರ ರೆವಲ್ಯೂಷನ್ ಮಾಡಕ್ ಸಾಧ್ಯ, ದ್ವೇಷದಿಂದ ಏನು ಮಾಡಕ್ ಸಾಧ್ಯ ಇಲ್ಲ. ನಾವೆಲ್ಲರನ್ನೂ ಪ್ರೀತಿಸೋಣ, ಅವರೇ ಮಾಡಲಿ ಪರವಾಗಿಲ್ಲ ನಮ್ಗೆ. ಏನ್ ಹೇಳಿ, ನಮ್ಗಿಂತ ಅವ್ರು ಜನರು, ನಮ್ಗಿಂತ ಎಕ್ಸ್ಪೀರಿಯನ್ಸ್ ಇರೋರು, ನಮ್ಗಿಂತ ಪ್ರಬಲ ಶಾಲೆಗಳವರು, ನಾವೊಂದಿಲ್ಲ ದಾರಿಲಿ ಹೋಗ್ತಾ ಇದೀವಿ, ಅವ್ರಿಗೆ ಅದಿಷ್ಟ ಆಯ್ತಾ ಮಾಡಲಿ ಅವರೇ, ನಮ್ಗೇನ್ ಒಳ್ಳೇದಾಗಬೇಕಲ್ವಾ, ಯಾರು ಮಾಡಿದ್ರೆ ಏನು ಅಲ್ವಾ. ಖಂಡಿತ ಅವರಲ್ಲೂ ಒಳ್ಳೆತನ ನೋಡೋಣ, ಅವ್ರನ್ನು ಹೊಗಳೋಣ, ನಾವು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ದಾರಿಲಿ ಹೋಗೋಣ, ಖಂಡಿತ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಸರ್, ರಾಜ್ ಟೆಕ್ಸಾಸ್ ಅಂತೇಳಿ ಒಂದು ಕ್ವಶನ್ ಕೇಳ್ತಾರೆ. ಸರ್, ನೀವು ಗ್ರೇಟೆಸ್ಟ್ ಡೈರೆಕ್ಟರ್ ಅಂತ ಎಲ್ರಿಗೂ ಗೊತ್ತು, ಸಾಲು ಸಾಲು ಸಿನಿಮಾಗಳಿದೆ, ಆದ್ರೆ ಈ ಪ್ರಜಾಕೀಯ ಅನ್ನೋ ನಿಸ್ವಾರ್ಥ ದಾರಿನ ಯಾಕೆ ಆರಿಸ್ಕೊಂಡಿದ್ದೀರಾ, ಬ್ರೀಫ್ ಆಗಿ ಹೇಳಿ ಸರ್. ಲಾಸ್ಟ್ ಕ್ವಶನ್. ಇಲ್ಲ ಏನಿಲ್ಲ, ನಿಜವಾಗಿ ನೋಡಿ, ಇವಾಗ ಎಲ್ಲೋ ಒಂದು ಸಾರ್ಥಕತೆ ನಮ್ಮ ಜೀವನದಲ್ಲಿ ಬದುಕಬೇಕಲ್ಲ, ನಮಗೋಸ್ಕರ ನಾವು ಬದುಕ್ತಾನೆ ಇರ್ತೀವಿ, ಬದುಕ್ತಾನೆ ಇರ್ತೀವಿ. ಇವಾಗ ನೋಡಿ, ನನ್ನ ಜೊತೆ ಎಷ್ಟೊಂದು ಜನ ಬಂದಿರೋದ್ರ, ಅವ್ರನ್ನ ಅದೇ ಕ್ವಶನ್ ಕೇಳ್ತೀನಿ, ನೀವು ಯಾಕೆ ಸೋನ್ ಇಟ್ಕೊಂಡು ಕೆಲಸ ಇಟ್ಕೊಂಡು ಸಾರ್ ಏನೋ ಇದ್ರಲ್ಲಿ ನನ್ನ ತೃಪ್ತಿ ಸಿಗ್ತೀಯ ಸಾರ್ ಅಂತಾರೆ, ರಾತ್ರಿ 2 ಗಂಟೆ ಅವ್ರಿಗೆ ಕೆಲಸ ಮಾಡ್ತಾರೆ.
ಯಾರು ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಂದಿಲ್ಲ, ಅದು ದೇಶ ಅಂದ್ರೆ ಅದ್ರಲ್ಲಿ ಏನೋ ಒಂದು ಅದ್ಭುತವಾದ ಒಂದು ದೈವಿಕ ಶಕ್ತಿ ಇದೆ ಸರ್. ಅದೇನೋ ಒಂದು ಏನಂದ್ರೆ ಸಮಾಜಕ್ಕೆ ಏನಾರ ಮಾಡೋದ್ರಲ್ಲಿ. ಆಮೇಲೆ ನಾನು ಮತ್ತೆ ಅದ್ರ ಮತ್ತೆ ಎಮೋಷನಲ್ ಆಗಿ ತಗೊಳ್ಳೋದು ಬೇಡ, ಪ್ರಾಕ್ಟಿಕಲ್ ಆಗಿ ಹೋಗೋಣ. ಎಮೋಷನಲ್ ಆಗಿ ಎಲ್ಲವನ್ನು ಬಿಟ್ಟು ನಾನು ದೇಶಕ್ಕೋಸ್ಕರ ಸರ್ವಸ್ವನ್ನು ತ್ಯಾಗ ಮಾಡ್ಬಿಡ್ತೀನಿ ಅನ್ನೋದು ಬೇಡ. ಇದೊಂದು ವರ್ಕ್ ಅಷ್ಟೇ, ಇದು ನೀವು ಕೊಡ್ತಿರೋ ದುಡ್ಡಲ್ಲಿದೆ. ಆ ದುಡ್ಡನ್ನ ಕರೆಕ್ಟ್ ಆಗಿ ಕೆಳಗೆ ತಗೊಂಡ್ಬರೋದಕ್ಕೆ ನೀವು ಸಂಬಳ ಕೊಡ್ತೀರಾ, ಕೆಲಸ ಮಾಡ್ತೀವಿ ಅಷ್ಟೇ. ಅದಕ್ಕೆ ನಾನು ಅವಾಗ ಹೇಳ್ತಿರೋದು, ಈಗ ಬರೋ ನಾಯಕರಾಗಿ ಬನ್ನಿ, ಗೆದ್ರ ಮೇಲೆ ನೀವು ಯಾವತ್ತೂ ನಾಯಕರನ್ನ ನೀವು ಬರೀ ಕಾರ್ಮಿಕ. ಯಾಕಂದ್ರೆ ಒಂದ್ಸತಿ ಜನಗಳಿಂದ ಸಂಬಳ ತಗೊಳಕ್ ಶುರು ಮಾಡಿದ ಮೇಲೆ ನೀವು ತಲೆ ತರಿಸ್ಕೊಂಡು ಆ ಕೆಲಸ ಮಾಡಬೇಕು, ಜನಗಳಿಗೆ ರಿಪೋರ್ಟಿಂಗ್ ಆಫೀಸರ್ ಆಗಿ ಇರಬೇಕು. ಇದಿಷ್ಟೇ ನಮ್ಮ ಒಂದು ಐಡಿಯಾಲಜಿ ಪ್ರಜಾಜ್ಞೆಯದು. ಸೊ ಒಂದು ಕೆಲಸ ಅಂತ ಮಾಡ ಇದನ್ನ ತೃಪ್ತಿ ಸಿಗ್ತಿದೆ, ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಇದಕ್ಕೆ ಕಾರಣಗಳು ಹೇಳಕ್ಕಾಗಲ್ಲ, ನಿಮಗೂ ಆ ತೃಪ್ತಿ ಖಂಡಿತ ಸಿಗುತ್ತೆ. ನೀವೆಲ್ಲರೂ ಸೇರಿ ಒಂದು ಅದ್ಭುತ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು, ತುಂಬಾ ಸಂತೋಷ. ಥ್ಯಾಂಕ್ ಯು, ಗ್ರೇಟ್ ಆಪ್.